ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶುಭೋದಯ ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೆಲ್ಲರಿಗೂ ಇಂದು ಶನಿವಾರ ಪವನಸುತ ಆಂಜನೇಯನನ್ನ ಹನುಮಂತನನ್ನ ಎಲ್ಲರೂ ಒಮ್ಮೆ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಕಾರ್ಯಕ್ರಮವನ್ನ ಆರಂಭಿಸೋಣ ಶನಿವಾರದ ದಿನ ವಿಶೇಷವಾದಂತ ಮಾಹಿತಿ ಎಂದಿನಂತೆ ಇದ್ದೇ ಇರುತ್ತೆ ಮಕರ ರಾಶಿ ಕುರಿತಂತಾದ ಆಯುರ್ಬಲ ಎಷ್ಟು ಇನ್ನ ಇವರಿಗೆ ಎದುರಾಗುವಂತ ಆಯುಷ್ಯದಲ್ಲಿ ಎದುರಾಗುವಂತ ಕಂಟಕಗಳು ಏನು ಇದರಿಂದ ಹೇಗೆ ಹೊರಗೆ ಬರಬೇಕು ಈ ಎಲ್ಲಾ ಮಾಹಿತಿಯನ್ನ ತಿಳಿಸಿಕೊಡ್ತೀವಿ ಜೊತೆ ಜೊತೆಗೆ ನಿಮ್ಮ ಪತ್ರಗಳು ಹಾಗೂ ಎಂದಿನಂತೆ ಫೋನ್ ಕರೆಗಳಿಗೂ ಕೂಡ ಸ್ಪಂದಿಸುತ್ತೀವಿ ಗುರುಗಳು ಕೂಡ ಆಗಮಿಸಿದರೆ ಬನ್ನಿ ಬರಮಾಡಿಕೊಳ್ಳೋಣ ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು ಸದಾದೇವಿ ಔಪಾಸಕರು ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತ ಶ್ರೀ ಶ್ರೀ ದೇವಶ್ರೀ ಗುರುಜಿ ಅವರು ಗುರುಜಿ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಬ್ರಹ್ಮೋಸ್ಮಿ ಗುರುಜಿ ಎಂದಿನಂತೆ ಮೊದಲಿಗೆ ಪಂಚಾಂಗ ಶ್ರವಣ ಹಾಗೂ ದ್ವಾದಶ ರಾಶಿಯ ಫಲಾಫಲ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಶುಜೇ ಪುರೋಹಿಣಾಂ ದೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಓಂ ದೇವೀಂ ವಾಚಮದಿಯಂತ ದೇವಾಃ ತಾನ್ ವಿಶ್ವರೂಪಾಂ ಪಶೋ ವದಂತೇ ಸಾನೋ ಮಂತ್ರೇಷು ಮೂರ್ಜಂತುಹಾನಾಂ ಧೇನುರ್ವಾಗಸ್ಮಸ್ತುತೈತೋ ಓಂ ಧ್ರುವಂತ್ರೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಂ ಧ್ರುವಂತ್ರ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ರಾದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ ಹರಿಃ ಓಂ ಈ ದಿನ ವಿಜಯನಾಮ ಸಂವತ್ಸರ ಉತ್ತರಾಯಣ ವಿಶೇಷ ಉತ್ತರಾಯಣ ಪುಷ್ಯಮಾಸ ಕೃಷ್ಣಪಕ್ಷ ದ್ವಿತೀಯ ಆಯುಷ್ಮಾನ್ ಯೋಗ ಕರಜಕರ್ಣ ಆಶ್ಲೇಷ ನಕ್ಷತ್ರ ಶನಿವಾರ ನಕ್ಷತ್ರಾಧಿಪತಿ ಬುಧ ಇದನ್ನ ಆಶ್ಲೇಷ ನಕ್ಷತ್ರ ವಿಶೇಷತಃ ನಾಗನಕ್ಷತ್ರ ಸುಬ್ರಹ್ಮಣ್ಯ ನಕ್ಷತ್ರ ಇನ್ನು ಶನಿವಾರ ಬಂದಿರತಕ್ಕಂಥದ್ದು ದ್ವಿತೀಯ ಕೃಷ್ಣಪಕ್ಷ ಉಪರಿ ಇರತಕ್ಕಂಥದ್ದು ಇನ್ನು ಈ ದಿನದ ಸೂರ್ಯೋದಯ ಬೆಳಗ್ಗೆ 6:47 ಸೂರ್ಯ ಅಸ್ತ ಆಗುವಂಥದ್ದು ಸಂಜೆ 6:12 ಈ ದಿನದ ರಾಹುಕಾಲ 9:37 ಪ್ರಾರಂಭ ಆಗುತ್ತೆ ಸೂರ್ಯೋದಯದ ಅನುಸಾರವಾಗಿ ಮುಗಿಯುವಂಥದ್ದು 11 ಮುಗಿಯುತ್ತೆ ಇನ್ನು ಈ ದಿನದ ದುರ್ಮುಹೂರ್ತ ಅತ್ಯಂತ ಅಶುಭಗಳಿಗೆ ಬೆಳಗ್ಗೆ 9:30 to 10:30 ಇರುತ್ತೆ ಈ ದಿನ ಅತ್ಯಂತ ಶುಭಗಳಿಗೆ ತುಂಬ ಒಳ್ಳೆಯ ಮುಹೂರ್ತ ಅಂತಂದಾಗ ವಿಶೇಷತವಾಗಿ 12:00 to 12:45 ಈ 45 ಕಾಲ ಇರತಕ್ಕಂಥದ್ದು ತುಂಬ ವಿಶೇಷ ಇವೆರಡನ್ನು ಬಿಟ್ಟರೆ ಮತ್ತೊಂದು ವಿಶೇಷತಃ ಒಂದು ಈ ದಿನಕ್ಕೆ ಶುಭ ಮುಹೂರ್ತ ಇಲ್ಲ ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರ ಆಗಮಿಸಿದ್ದಾನೆ ದ್ವಾದಶ ರಾಶಿಯ ಫಲಾಫಲಗಳು ಹೇಗಿರುತ್ತೆ ಮೊಟ್ಟ ಮೊದಲಾಗಿ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿ ಮೇಷರಾಶಿಯ ಹೆಣ್ಮಕ್ಕಳಿಗೆ ಈ ದಿನ ಸ್ವಲ್ಪ ಅಕಾಲ ಭೋಜನ ನಿಧಾನಗತಿಯಲ್ಲಿ ಊಟ ಉಪಚಾರಗಳು ಮಾಡ್ಕೊಳ್ಳೋವಂಥದ್ದು ಮತ್ತು ಹೊರಗಡೆ ಹೋಗುವಂಥದ್ದು ಎಲ್ಲೋ ದೇವಸ್ಥಾನ ಅಥವಾ ಶಾಪಿಂಗ್ ಹೋಗುವಂಥದ್ದು ಅತಿ ಹೆಚ್ಚಿರುತ್ತೆ ಈ ದಿನ ಹೊರಗಡೆ ಹೋಗಿ ಏನಾದರೂ ಸುತ್ತಾಡ್ಕೊಂಬರೋಣ ಅಂಥೇಳಿ ಪ್ಲಾನಿಂಗ್ಸಲ್ಲಿರ್ತೀರಿ ಆದರೆ ಟೈಮ್ ಟು ಟೈಮ್ ಊಟ ಅಡುಗೆಯನ್ನು ಮಾಡ್ಕೊಳ್ಳೋದು ಉತ್ತಮ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವರು ವಯೋವೃದ್ಧರಿಗೆ ದೇಹದಲ್ಲಿ ಅಜೀರ್ಣ ಶಕ್ತಿ ಇರುತ್ತೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಬರ್ಬೋದು ಜಾಗ್ರತೆ ವಹಿಸಿ ಇನ್ನು ಪುರುಷರಿಗೆ ವಾಹನಗಳಿಂದ ತೊಂದರೆಗಳಾಗುವಂಥದ್ದು ಡ್ರೈವಿಂಗಲ್ಲಿ ರಾಶ್ ಡ್ರೈವಿಂಥದ್ದು ಲಾಂಗ್ ಡ್ರೈವ್ ಎಲ್ಲೂ ಹೋಗಬೇಡಿ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗಸ್ಥರಿಗೆ ವಿಶೇಷವಾಗಿ ದಿನ ಸ್ವಲ್ಪ ಹಿರಿಯ ಅಧಿಕಾರಿಗಳ ಕಿರುಕುಳ ಇರುವಂಥದ್ದು ಸ್ವಲ್ಪ ಜಾಗ್ರತೆ ವಹಿಸಬೇಕು ಸ್ನೇಹಿತರು ಕೂಡ ಶತ್ರುಗಳಾಗಿ ನಿಮ್ಮ ಮೇಲೆ ಏನೋ ವಂಚನೆ ಸೃಷ್ಟಿ ಮಾಡ್ತಿದ್ದಾರೆ ಅದರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಉತ್ತಮೋತ್ತಮ ದಿನ ತುಂಬ ಚೆನ್ನಾಗಿದೆ ಸ್ವಲ್ಪ ಕೋಲ್ಡ್ ಇನ್ಫೆಕ್ಷನ್ಸು ಥ್ರೋಟ್ ಅಲರ್ಜಿ ಇಂಥದ್ದಾಗ್ಬೋದು ಜಾಗ್ರತೆ ವಹಿಸಿ ಇದನ್ನು ಎಲ್ಲ ರೀತಿಯ ಶುಭಫಲಗಳು ನೀವು ಪಡಿಬೇಕು ಅನ್ನೋದಾದರೆ ಶಿವನ ಅಷ್ಟೋತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ಶಿವನಿಗೆ ಬಿಲ್ವ ಪತ್ರೆಯನ್ನು ನೀಡಿ
ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವಿಶೇಷವಾಗಿ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ, ವಿಶೇಷತಃ ಹೆಣ್ಣು ಮಕ್ಕಳಿಗೆ ನೆಮ್ಮದಿಯ ವಾತಾವರಣ ತರುವಂತದ್ದು, ತನ್ನ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂತದ್ದು ತುಂಬಾ ಚೆನ್ನಾಗಿದೆ. ಇನ್ನ ಪುರುಷರಲ್ಲಿ ಸ್ವಲ್ಪ ದೂರದ ಪ್ರಯಾಣ, ಎಲ್ಲಾದರೂ ಹೋಗುವಂತದ್ದು, ಊರಿಗೆ ಹೋಗುವಂತದ್ದು, ಸ್ನೇಹಿತರ ಜೊತೆ ಹೋಗುವಂತದ್ದು, ಎಲ್ಲಾದರೂ ದೂರ ಹೋಗಿ ಬರೋಂತ ಏನೋ ಪ್ಲಾನ್ ಮಾಡ್ತಿದ್ರಿ, ಹೋಗಿ ಬನ್ನಿ, ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು ಸ್ವಲ್ಪ ಜಾಗೃತೆ ವಹಿಸಬೇಕು. ನೀವು ಯಾವುದು ಮಕ್ಕಳಿಂದ ಹೆಣ್ಣು ಮಕ್ಕಳಿಂದ ತಂದೆ ತಾಯಿಗೆ ಸ್ವಲ್ಪ ಮನಸ್ಸಿಗೆ ಅಶಾಂತಿ ಆಗುವಂಥದ್ದು ವಯೋವೃದ್ಧರಿಗೆ ಸ್ವಲ್ಪ ಜಾಗೃತೆ ವಹಿಸಿ. ಇನ್ನ ಸ್ವಲ್ಪ ಸರ್ಕಾರಿ ಉದ್ಯೋಗದಲ್ಲಿರತಕ್ಕಂಥವ್ರಿಗೆ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗುತ್ತೆ ಅಂತ. ಯಾರಿಗೋ ಮನೆಯಲ್ಲಿ ಗೊತ್ತಿಲ್ಲದೆ ಮನೇಲಿ ಏನೋ ವಚನ ಕೊಟ್ಟು ಅದು ಮನೆಯಲ್ಲಿ ಗೊತ್ತಾಗಿ ತೊಂದರೆಗಳು ಸಿಕ್ಕಾಕೊಂಡು ಸ್ವಲ್ಪ ವಂಚನೆಗೊಳಗಾಗ್ತೀರಾ, ಜಾಗೃತೆ ಇಲ್ಲಿ. ಇನ್ನು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನೆಯಲ್ಲಿ ಕಲಹಗಳನ್ನು ಸೃಷ್ಟಿಯಾಗುತ್ತೆ, ಮಕ್ಕಳಿಂದ ತಂದೆ ತಾಯಿಗಳಿಗೆ ಕಲಹ ಆಗುವಂಥದ್ದು, ಸ್ವಲ್ಪ ಜಾಗೃತೆ ವಹಿಸಬೇಕು. ಇದನ್ನು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರವನ್ನು ಓದ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯ ಸ್ತ್ರೀಯರು ಈ ದಿನ ವ್ಯಾಪಾರಗಳನ್ನು ಮಾಡತಕ್ಕಂಥವ್ರು, ವ್ಯಾಪಾರದಿಂದ ಲಾಭ ಸಿಗುವಂಥದ್ದು, ಈ ದಿನ ಕೊಂಡ್ಕೊಳ್ಳುವಂಥದ್ದು ಏನಾದರೂ ಇಷ್ಟ ವಸ್ತು ಖರೀದಿ ಮಾಡುವಂಥದ್ದು ತುಂಬ ಚೆನ್ನಾಗಿದೆ. ಆರ್ಥಿಕ ಸ್ಥಿತಿಯಲ್ಲೂ ಸಹ ಪ್ರಗತಿಯಾಗ್ತಿದೆ. ಇನ್ನು ವಿಶೇಷವಾಗಿ ಈ ಒಂದು ಪುರುಷರಿಗೆ ಮಿತ್ರರಿಂದ ಪ್ರಶಂಸೆ ಸಿಗುವಂಥದ್ದು, ಮಿತ್ರರಿಂದ ಸಂತಾಪ ಸಿಗುವಂಥದ್ದು, ಮಿತ್ರರಿಂದ ಕಷ್ಟದಲ್ಲಿ ಸಹಾಯ ಆಗುವಂಥದ್ದು ಇಂಥದ್ದೆಲ್ಲ ಇರತಕ್ಕಂಥದ್ದು. ಇನ್ನು ಸರ್ಕಾರಿ ಉದ್ಯೋಗಗಳಿಗೆ ವಿಶೇಷವಾಗಿ ಬಂಧುಗಳಿಂದ ಶುಭ ಸುದ್ದಿ, ಮನೆ ನಿರ್ಮಾಣ ಅಥವಾ ವರ್ಗಾವಣೆ ಇಂಥದ್ರಲ್ಲಿ ತುಂಬ ಒಳ್ಳೆಯದಾಗುವಂಥದ್ದು ಶುಭ ಸುದ್ದಿ ಕಾದಿದೆ. ಇನ್ನು ವಯೋವೃದ್ಧರಿಗೆ ನೋಡಿ ಸಾಲದಿಂದ ಮುಕ್ತಿ ಆಗುವಂಥದ್ದು, ವಯಸ್ಸಾಗಿರುತ್ತೆ, ಮಕ್ಕಳಿಗೋಸ್ಕರನೋ ಬ್ಯಾಂಕ್ ಲೋನೋ ಮತ್ತೊಂದು ಏನೋ ಮಾಡಿರ್ತೀರಿ, ಆ ಸಾಲದಿಂದ ಮುಕ್ತಿ ಪಡೀತಾ ಇರತಕ್ಕಂಥದ್ದು, ಪಿತ್ರಾಜಿತಿ ಆಸ್ತಿ ಲಾಭ ಏನೋ ಕಾದಿದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಇರತಕ್ಕಂಥದ್ದು, ದೀರ್ಘಕಾಲಗಳ ರೋಗ ಶಮನ ಆಗುವಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಬೇರೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಈ ದಿನ ವಿಶೇಷವಾಗಿ ಮಹಾವಿಷ್ಣುವಿನ ಅಷ್ಟೋತ್ರ ಹೊತ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಈ ದಿನ ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಭಂಗ ಆಗುವಂಥದ್ದು, ನಿಧಾನಕ್ಕೆ ಎದ್ದೇಳುವಂಥದ್ದು, ನಿಧಾನಕ್ಕೆ ಅಡುಗೆ ಮಾಡುವಂಥದ್ದು, ಮನೆಯಲ್ಲಿ ಸ್ವಲ್ಪ ಚಂಚಲ ಸ್ವಭಾವ ಸೃಷ್ಟಿಯಾಗುವಂಥದ್ದು, ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಉತ್ತಮ ಫಲಗಳನ್ನು ಪಡೀತೀರ, ಆದರೆ ನಿಧಾನಗತಿಯಲ್ಲಿ ಸಂಜೆ ಸಮಯಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ. ಇನ್ನು ಪುರುಷರ ಒಂದು ಕೆಲಸ ಕಾರ್ಯಗಳಲ್ಲಿ ಬೇರೆಯವರ ಒಂದು ಸಹಾಯವನ್ನು ಪಡೆದು ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡ್ಕೊಳ್ತೀರಿ. ಎಲ್ಲ ಹೋಗಬೇಕಾಗಿರುತ್ತೆ, ನಿಮ್ಮ ಮೊದಲು ಬೇರೆಯವ್ರನ್ನ ಕಳಿಸ್ಕೊಳ್ಳೋದು, ಅಲ್ಲೇನೋ ಮತ್ತೊಂದಾಗುವಂಥದ್ದು, ಅದರಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಇನ್ನು ವಯಸ್ಸಾಗಿರ್ತಕ್ಕಂಥವರು ವಯೋವೃದ್ಧರು ಇಷ್ಟ ವಸ್ತು ಖರೀದಿ ಅಂತ ಮಕ್ಕಳಿಗೋಸ್ಕರ ಏನಾದರೂ ಪ್ರೆಸೆಂಟೇಷನು, ಗಿಫ್ಟು ಅಥವಾ ಸೈಟು, ಜಾಗ ಏನಾದರೂ ತೆಗೆದು ನೋಡಿ ಅವ್ರಿಗೇನಾದರೂ ಮಾಡಬೇಕಪ್ಪ ಅಂಥೇಳಿ ಒಂದು ಆಸಕ್ತಿಯನ್ನು ವಹಿಸ್ಕೊಂಡಿರ್ತೀರಿ. ಅವ್ರ ಬಗ್ಗೆ ಚಿಂತಿಸುವಂಥ ದಿನ, ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಸರ್ಕಾರಿ ನೌಕರಸ್ಥರಿಗೆ ಶುಭ ಸುದ್ದಿ, ಕುಟುಂಬದಲ್ಲಿ ಸಂತೋಷ ಮತ್ತು ಒಂದು ಕೆಲಸ ಮಾಡತಕ್ಕಂಥ ಸ್ಥಳದಲ್ಲೂ ಸಹ ಶುಭ ಸುದ್ದಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ಮಕ್ಕಳಿಗೆ ಅದೃಷ್ಟ ದಿನ, ಈ ಸ್ಪೋರ್ಟ್ಸಲ್ಲಿ ಇರೋವಂಥವ್ರಿಗೆ ಮತ್ತು ಪ್ರಾಕ್ಟೀಸ್ ಮಾಡೋವಂಥವ್ರಿಗೆ ಸ್ಪೋರ್ಟ್ಸ್ ವಿಚಾರದಲ್ಲಿ ಅವರಿಗೆ ಅದೃಷ್ಟ ದಿನ, ಎಲ್ಲ ರೀತಿಯ ಶುಭಫಲಗಳೇ ಕಾದಿದೆ. ಈ ದಿನ ವಿಶೇಷವಾಗಿ ಶಿವನ ಅಷ್ಟೋತ್ರ ಹೊತ್ಕೊಳ್ಳೋದು ಅಥವಾ ಶಿವನ ದೇವಸ್ಥಾನದಲ್ಲಿ ವಿಭೂತಿಯನ್ನು ದಾನ ಕೊಡ್ತಕ್ಕಂಥದ್ದು ಅಥವಾ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಭಸ್ಮವನ್ನು ಹಣೆಗೆ ಧಾರಣೆ ಮಾಡೋದ್ರಿಂದ ಇದನ್ನು ಎಲ್ಲ ಥರ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ವಿಶೇಷವಾಗಿ ಹಿರಿಯ ವ್ಯಕ್ತಿಗಳಿಂದ, ನೋಡಿ ಹೆಣ್ಣು ಮಕ್ಕಳಿಗೆ ಹಿರಿಯ ವ್ಯಕ್ತಿಗಳಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು, ಏನೋ ಅತ್ತೆ ಏನೋ ಬೈಯೋದು ಅಥವಾ ಮಾವ ಏನೋ ಹೇಳೋದು ಅಥವಾ ಮನೇಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳೋದು, ಈ ರೀತಿ ಮನಸ್ಸಿಗೆ ನೋವಾಗುವಂಥದ್ದು ಅಥವಾ ಬುದ್ಧಿ ಹೇಳಿಸ್ಕೊಳ್ಳೋಂಥದ್ದು ಇಂಥದ್ದೇನೋ ಆಗುತ್ತೆ, ಜಾಗ್ರತೆ ವಹಿಸಿ. ಸ್ವಲ್ಪ ಈ ಪುರುಷರಿಗೆ ಚಂಚಲ ಸ್ವಭಾವ, ನಿದ್ದೆ ಹೇಳ್ಬೇಕೋ ಬೇಡವೋ, ಆಚೆ ಹೋಗಬೇಕೋ ಬೇಡವೋ, ಹೋದ್ರೆ ಏನಾಗುತ್ತೋ ಅಂತ ಕನ್ಫ್ಯೂಷನ್ನಲ್ಲೇ ಇರ್ತೀರಿ. ಮೊದಲನೇ ಸ್ವಲ್ಪ ಬೇಗ ಎದ್ದು ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಒಂದು ಮೊಬೈಲ್ ಇದ್ದೇ ಇರುತ್ತೆ ಕೈಯಲ್ಲಿ, ಒಂದು ಕಾಲ್ ಮಾಡಿ ಬರೋಕ್ಕಾಗುತ್ತೋ ಇಲ್ವೋ ಅಂತೇಳಿ ತಿಳ್ಕೊಂಡು ಯಾವುದಾದ್ರೂ ಒಂದೇ ನಿರ್ಧಾರ ತೊಗೊಂಡ್ರೆ ಈ ದಿನ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಚಂಚಲ ಸ್ವಭಾವದಲ್ಲಿ ಈ ದಿನ ಪೂರ್ತಿ ಕಳಿಬೇಕಾಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಚೋರರ ಭಯ, ಕಳ್ಳರ ಭಯ ಅಂತ ಹೇಳ್ತೀವಿ,
ಕಳ್ಳರು ಅಂತಂದ್ರೆ ನಿಮ್ಮಲ್ಲಿ ಯಾರೋ ಉನ್ನಾರ ಗೊತ್ತಿರತಕ್ಕಂತವರಿಂದ ಇಷ್ಟ ವಸ್ತು ಕಳುವು ಮಾಡ್ಕೊಳ್ಳಂತದ್ದು ಲಾಸ್ ಮಾಡ್ಕೊಳ್ಳಂತದ್ದು ಅಥವಾ ದುಡ್ಡು ಕೊಟ್ಟು ಕಳ್ಕೊಳ್ಳಂತದ್ದು ಇಂತದೇನೋ ಒಂದು ಅಪಶೂಚನೆ ಕಾಯ್ತಿದೆ ಸ್ವಲ್ಪ ಅಪಶಕುನಗಳು ಜಾಗೃತಿ ಇರಲಿ ಇನ್ನ ವಯೋವೃದ್ಧರ ವಿಚಾರದಲ್ಲಿ ಸ್ವಲ್ಪ ಅಶುಭ ದಿನ ಆರೋಗ್ಯದಲ್ಲಿ ಏರುಪೇರು ಆಗುವಂತದ್ದು ಸ್ವಲ್ಪ ಜಾಗೃತೆ ವಹಿಸಬೇಕು ಇನ್ನ ವಿಶೇಷವಾಗಿ ಮಕ್ಕಳಿಂದ ಸ್ವಲ್ಪ ಅವರಿಗೂ ಸಹ ಮನಸ್ಸಿಗೆ ಅಶಾಂತಿ ಮಕ್ಕಳಿಗೆ ಏನೋ ಲವಲವಿಕೆಯಿಂದ ಇರತಕ್ಕಂತವರಿಂದ ಸ್ವಲ್ಪ ಡಲ್ ಆಗಿರತಕ್ಕಂತದ್ದು ಸುಸ್ತಾಗಿರತಕ್ಕಂತದ್ದು ಸರಿಯಾಗಿ ಊಟ ಮಾಡಲ್ಲ ಜಾಗೃತೆ ವಹಿಸಬೇಕು ಇದನ್ನ ಮತ್ತಷ್ಟು ಶುಭಫಲಗಳನ್ನು ಪಡೆಯಬೇಕಾದ್ರೆ ವಿಶೇಷವಾಗಿ ದುರ್ಗಾದೇವಿ ಅಷ್ಟೋತ್ರ ಓದ್ಕೊಂಡ್ಬಿಟ್ರೆ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ ಇದೀಗ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳಾಗುವಂತದ್ದು ಜಾಗೃತೆ ವಹಿಸಬೇಕು ಮತ್ತೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಸ್ನೇಹಿತರಿಂದ ಕಿರುಕುಳ ಆಗುವಂಥದ್ದು ಏನೋ ಮನಸ್ಸಿಗೆ ಅಶಾಂತಿ ಏನೋ ಮನಸ್ಸಿಗೆ ತೊಂದರೆ ಆಗುವಂಥದ್ದು ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಏನೋ ಸ್ವಲ್ಪ ನೀವು ಎಡುತ್ತೀರಾ ಜಾಗ್ರತೆಯಲ್ಲಿ ಸ್ನೇಹಿತರಿಂದ ಕೆಡುವಂಥ ಸ್ವಭಾವ ಅದರಿಂದ ಎಷ್ಟು ಬೇಕೋ ಅಷ್ಟನ್ನೇ ಉಪಯೋಗ ಮಾಡ್ಕೋಬೇಡಿ ಉಪಯೋಗ ಮಾಡ್ಕೊಳ್ಳಿ ಎಷ್ಟಂದ್ರೆ ಅಷ್ಟು ಕೆಟ್ಟದಾಗಿ ಉಪಯೋಗ ಯಾರನ್ನೂ ಮಾಡ್ಕೋಬೇಡಿ ಕೆಟ್ಟದ್ದು ಯಾರಿಗೂ ಹೇಳಬೇಡಿ ಮತ್ತು ಎರಡನೇದಾಗಿ ವಿಶೇಷವಾಗಿ ಆ ಪುರುಷರಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ ಆದರೆ ಸಾಯಂಕಾಲ ವೇಳೆಗೆ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ ಆದರೆ ಮನಸ್ಸಿಗೆ ನೋವು ಆಗಿದೆಯಲ್ಲ ಅಂಥೇಳಿ ಸ್ವಲ್ಪ ಮನಸ್ಸಿಗೆ ಅಶಾಂತಿ ಮಾಡ್ಕೊಂಡು ಮನೆಗೆ ಬಂದು ಜಗಳ ಆಡುವಂಥದ್ದು ಇಂಥದ್ದೇನೋ ಸ್ವಲ್ಪ ಸಮಥಿಂಗ್ ಆಗುತ್ತೆ ಜಾಗ್ರತೆಯನ್ನು ವಹಿಸಬೇಕು ಇನ್ನು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಸಹ ಇದನ್ನ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಆಗುವಂಥದ್ದು ಜೊತೆಯಲ್ಲಿರ್ತಕ್ಕಂಥವರೇ ಸ್ವಲ್ಪ ನಿಮಗೇನಾದರೂ ಒನ್ನಾರ ಮಾಡ್ತಕ್ಕಂಥದ್ದು ಸ್ವಲ್ಪ ಜಾಗ್ರತೆ ವಹಿಸೋದು ತುಂಬ ಒಳ್ಳೆಯದು ಅಷ್ಟೇ ಅಲ್ಲ ಈ ವಯಸ್ಸಾಗಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆ ತಗೋಬೇಕು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು ಅಜೀರ್ಣ ಶಕ್ತಿ ಉಂಟಾಗುವಂಥದ್ದು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಖಂಡಿತ ಒಳ್ಳೆಯದು ಇನ್ನು ಮಕ್ಕಳು ಸಣ್ಣ ಮಕ್ಕಳಲ್ಲಿ ಸ್ವಲ್ಪ ಮೆಟ್ಲತ್ತಿ ಇಳಿಬೇಕಾದ್ರೆ ಗೋಡೆಗಳ ಹತ್ರ ಅಥವಾ ಎಣ್ಣೆ ಇದ್ದಿರ್ತಕ್ಕಂಥ ಪದಾರ್ಥ ಜಿಡ್ಡು ಪದಾರ್ಥಗಳ ಹತ್ರ ಸ್ವಲ್ಪ ಜಾಗ್ರತೆ ಇರಿ ಯಾಕಂದರೆ ಕಾಲು ಜಾರು ಬೀಳ್ಕೊಳ್ಳೋಂಥದ್ದು ಹಣೆಗೆ ಪೆಟ್ಟು ಮಾಡ್ಕೊಳ್ಳೋಂಥದ್ದು ಒಲಗೆ ಹಾಕ್ಕೊಳ್ಳೋಂಥ ಸ್ವಲ್ಪ ಅಶುಭ ಫಲಗಳೇ ಅತಿ ಹೆಚ್ಚು ಕಾಣಿಸ್ತದೆ ಅದನ್ನು ಸ್ವಲ್ಪ ಎಚ್ಚರಿಕೆ ವಹಿಸಿಬಿಟ್ರೆ ಖಂಡಿತ ಒಳ್ಳೆಯದು ಇದನ್ನು ಎಲ್ಲ ರೀತಿಯ ಶುಭಫಲಗಳು ನೀವು ಪಡಿಬೇಕು ಅಂತಂದರೆ ವಿಶೇಷವಾಗಿ ಇದನ್ನು ಹನುಮಂತನ ಅಷ್ಟೋತ್ರ ಅಥವಾ ಹನುಮಂತನಿಗೆ ತುಳಸಿ ಅರ್ಚನೆ ಅಥವಾ ಮಹಾವಿಷ್ಣುವನ್ನು ದರ್ಶನ ಮಾಡೋದ್ರಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ ರಾಶಿಯವರ ಸರದಿ ಬನ್ನಿ ಕೇಳಿ ನೋಡೋಣ ತುಲಾರಾಶಿಯವರಿಗೆ ಈ ದಿನ ಹೇಗೆಲ್ಲ ಇದೆ ಅನ್ನೋದನ್ನು ಗುರುಜಿ ತುಲಾರಾಶಿ ತುಲಾರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಅದೃಷ್ಟದ ದಿನ ತುಂಬ ಚೆನ್ನಾಗಿರತಕ್ಕಂಥದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ದಿಗ್ವಿಜಯ ನೀವೇನೇ ಮಾಡಿ ದಿನ ನಿಮ್ಮ ಕಡೆನೇ ಜಯ ಸಿಗುವಂಥದ್ದು ಇನ್ನು ಪುರುಷರಿಗೆ ಮಾನಸಿಕ ನೆಮ್ಮದಿ ಮಾನಸಿಕವಾಗಿ ಅನುಕೂಲ ಆಗುವಂಥದ್ದು ಎಲ್ಲರ ವಿಚಾರ ನೀವು ಈ ದಿನ ತಿಳ್ಕೊಳ್ಳೋವಂಥದ್ದು ಕೆಲವೊಂದು ಗುಪ್ತ ವಿಚಾರಗಳಲ್ಲೂ ಸಹ ಈ ದಿನ ಆಸಕ್ತಿಯನ್ನು ವಹಿಸ್ತೀರಿ ತುಂಬ ಉತ್ತಮವಾದ ಫಲಗಳನ್ನು ಪಡಿತೀರಿ ಸ್ನೇಹಿತರಿಂದನೂ ಅನುಕೂಲ ಆಗುತ್ತೆ ಇನ್ನು ತುಲಾರಾಶಿಯ ಸರ್ಕಾರಿ ಉದ್ಯೋಗಗಳು ಉನ್ನತ ಶಿಖರಕ್ಕೆ ಹೋಗುವಂಥದ್ದು ಕಷ್ಟಕ್ಕಂತೆ ಪ್ರತಿಫಲ ಸಿಗುವಂಥದ್ದು ಎಷ್ಟೋ ಜನಗಳಿಗೆ ಈ ದಿನ ನೀವು ಉಪಯೋಗ ಆಗ್ತಿದ್ರಿ ಒಳ್ಳೆ ನಿರ್ಧಾರನ ತಗೊಳ್ತಿದ್ರಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ವಯೋವೃದ್ಧರಲ್ಲಿ ಸ್ವಲ್ಪ ಕುಟುಂಬದಲ್ಲಿ ವಿಚಾರಕ್ಕೆ ತಲೆಯನ್ನು ಹಾಕಿ ಅಲ್ಲಿ ಅವಮಾನ ಆಗುವಂಥದ್ದು ಜಾಗ್ರತೆ ವಹಿಸಬೇಕು ಯಾರಿಗೋ ನೀವೇನೋ ಹೇಳಕ್ಕೆ ಹೋಗ್ತೀರಿ ಅವ್ರು ನಿಮ್ಮ ನೇರವಾಗಿ ಬೈದ್ಬಿಟ್ಟು ಸ್ವಲ್ಪ ಮನಸ್ಸಿಗೆ ಸೂಕ್ಷ್ಮ ಇರೋದ್ರಿಂದ ಮನಸ್ಸಿಗೆ ಅಶಾಂತಿಯನ್ನು ಮಾಡಿಕೊಂಡು ಇದನ್ನು ಡಲ್ಲಾಗಿ ಆಗ್ಬಿಡ್ತೀರ ಅಂದ ಬೇರೆಯವ್ರ ವಿಚಾರದಲ್ಲಿ ತಲೆ ಹಾಕಬೇಡಿ ಮತ್ತು ಬೇರೆಯವ್ರ ವಿಚಾರ ತಿಳ್ಕೊಳ್ಳೋದು ಬೇಡ ನೆಮ್ಮದಿಯಾಗಿದ್ಬಿಡಿ ಇನ್ನು ಮಕ್ಕಳಲ್ಲಿ ತುಂಬ ಆಸಕ್ತಿ ದಿನ ಇನ್ನು ಅವ್ರಿಗೆ ಏನಾದರೂ ಕೊಡಿಸೋಂಗಿದ್ರೆ ಅಥವಾ ಅವ್ರ ಹೆಸರಲ್ಲಿ ಏನಾದರೂ ಮಾಡೋಂಗಿದ್ರೆ ಅಥವಾ ಅವ್ರ ಜೀವನದಲ್ಲಿ ಏನಾದರೂ ಉನ್ನತ ಮಾರ್ಗ ಕಾಲೇಜ್ ಚೇಂಜು ಅಪ್ಲಿಕೇಶನ್ ಫಿಲ್ ಮಾಡೋವಂಥದ್ದು ಇಂಥದ್ದು ಏನಾದರೂ ಮಾಡೋಂಗಿದ್ರೆ ಮಾಡಿ ಖಂಡಿತವಾಗ್ಲು ಒಳ್ಳೆ ಫಲಗಳೇ ಅನುಭವಿಸ್ತೀರಾ ಇದನ್ನು ಮತ್ತಷ್ಟು ಶುಭಫಲಗಳನ್ನು ನೀವು ಪಡೆಯಬೇಕು ಅನ್ನೋದಾದರೆ ಇದನ್ನ ದುರ್ಗಾದೇವಿ ಅಷ್ಟೋತ್ರ ಓದ್ಕೊಂಬಿಡಿ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ ಇದೀಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳಿಗೆ ದಿನ ಸ್ವಲ್ಪ ದೇಹದಲ್ಲಿ ಆಯಾಸ ಅದೇ ರೀತಿ ಸ್ವಲ್ಪ ಸೋಂಬೇರಿತನ ಇರುತ್ತೆ ಅಂತಂದರೆ ಮಾಡೋಣ ಇನ್ನು ಸ್ವಲ್ಪ ಹೊತ್ತು ಮಾಡೋಣ ಯಾಕೋ ಸುಸ್ತಾಗ್ತಿದೆಯಲ್ಲ ಟಯರ್ಡ್ ಆಗ್ತಿದೆಯಲ್ಲ ಅಂತ ಆಲ್ರೆಡಿ ನಿಮ್ಮ ದೇಹದ ಪರಿಸ್ಥಿತಿ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ಏನು ತೊಂದರೆ ಇಲ್ಲ ಮಧ್ಯಾಹ್ನಕ್ಕೆ ವೇಳೆಗೆ ಎಲ್ಲ ಸುಸೂತ್ರವಾಗಿ ಸರಿ ಹೋಗುತ್ತೆ ಇನ್ನು ಪುರುಷರ ವಿಚಾರದಲ್ಲಿ ತಾವು ಯಾವುದೋ ಒಂದು ತಪ್ಪನ್ನು ಮಾಡಿ ಅದರಿಂದ ಪಶ್ಚಾತ್ತಾಪ ಪಡೋವಂಥದ್ದು ಇದು ಗೊತ್ತಿಲ್ಲದೆ ಯಾವಾಗಲೂ ಹಳೆ ತಪ್ಪನ್ನು ಮಾಡಿರ್ತೀರಿ ಅದನ್ನು ಮನೆಯಲ್ಲಿ ಇದನ್ನು ಅಯ್ಯೋ ನಾನು ಹಿಂಗೆ ಮಾಡಿಬಿಟ್ನಲ್ಲ ನಾನು ತಪ್ಪಾಗೋಯ್ತಲ್ಲ ಅಂಥೇಳಿ
ಪಶ್ಚಾತ್ತಾಪ ಪಡಿತಾ ಇದ್ರಾ ಖಂಡಿತ ಒಳ್ಳೆದೇ ಪಶ್ಚಾತ್ತಾಪಕ್ಕಿಂತ ಮತ್ತೊಂದು ಮದ್ದಿಲ್ಲ ಆ ವಿಚಾರದಲ್ಲಿ ಇನ್ನ ವಿಶೇಷವಾಗಿ ಆ ವಿಚಾರವನ್ನ ನಾವು ನೋಡೋದಾದ್ರೆ ಪಶ್ಚಾತ್ತಾಪದ ಬಗ್ಗೆ ಯಾರಿಗಾದರೂ ಕ್ಷಮೆ ಕೇಳಿ ಕ್ಷಮೆಯಾಚನೆ ಮಾಡಿ ಅಥವಾ ಭಗವಂತನತ್ರ ಪ್ರಾರ್ಥನೆ ಮಾಡಿ ಖಂಡಿತ ನಿಮಗೂ ಒಳ್ಳೆದು ಇನ್ನ ಸರ್ಕಾರಿ ಉದ್ಯೋಗಗಳಿಗೆ ವಿಶೇಷವಾಗಿ ಅನ್ನಕೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬಗಳಾಗುವಂತದ್ದು ನೀವು ಅನ್ಕೊಂಡಿದ್ದ ಟೈಮ್ಗೆ ರೀಚ್ ಮಾಡಕಾಗಲ್ಲ ಫೈಲ್ಸ್ ಮೂವ್ ಆಗೋದಿಲ್ಲ ಮತ್ತೆ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಧಮಕಿಗಳನ್ನು ಹಾಕಿಸ್ಕೊಂತೀರಿ ಈ ದಿನ ಸ್ವಲ್ಪ ಜಾಗ್ರತೆ ವಹಿಸಬೇಕು ನೀವು ಮಾಡದೇ ಇರೋ ತಪ್ಪಿಗೂ ಸಹ ಈ ದಿನ ಅವಮಾನ ಆಗುವಂಥದ್ದು ಅಂದರೆ ಎಚ್ಚರಿಕೆ ಇರಬೇಕು ಬೇರೆಯವರಿಂದ ನೀವು ವಂಚನೆ ಆಗೋ ಚಾನ್ಸಸ್ ಇದೆ ಇನ್ನು ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು ಮತ್ತು ಮಕ್ಕಳನ್ನು ಸಂದರ್ಶನೆ ಮಾಡಲಿಕ್ಕೆ ಹೋಗುವಂಥದ್ದು ದೂರದ ಮಕ್ಕಳನ್ನು ನೋಡಲಿಕ್ಕೆ ಭೇಟಿ ಆಗಲಿಕ್ಕೆ ಹೋಗುವಂಥ ಪ್ರಯಾಣ ಇದನ್ನು ಕಾದಿದೆ ಉಪಯೋಗಿಸ್ಕೊಳ್ಳಿ ಇನ್ನು ಮಕ್ಕಳ ವಿಚಾರದಲ್ಲಿ ಈ ಕ್ರೀಡಾಪಟುಗಳಿಗೆ ಸ್ವಲ್ಪ ಅನುಕೂಲವಾದ ದಿನ ಇನ್ನು ಹಲ್ಲಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ದಂತಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಈ ದಿನ ಸ್ವಲ್ಪ ಜಾಗ್ರತೆ ವಹಿಸಬೇಕು ಹಲ್ಲುನೋವು ಬರುವಂಥದ್ದು ಅಥವಾ ಹಲ್ಲಿಗೆ ಸಂಬಂಧಪಟ್ಟಿರೋ ಹಾಸ್ಪಿಟ್ಲ್ಗೆ ಅಂಥದ್ದೇನೋ ಆದರೂ ನಡೆಯುತ್ತೆ ಸ್ವಲ್ಪ ಜಾಗ್ರತೆ ವಹಿಸಿ ಈ ದಿನ ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಂಬಿಡಿ ಅನುಕೂಲ ಆದರೆ ಮಹಾಲಕ್ಷ್ಮಿ ದೇವರ ದರ್ಶನ ಮಾಡಿ ಮನೆಯಲ್ಲಿ ತುಪ್ಪ ದೀಪ ಹಚ್ಚಿ ಎಲ್ಲ ಆರತಿ ಶುಭಫಲಗಳು ನಿಮ್ಮದೇ ಆಗುತ್ತೆ ಇದೀಗ ಧನುರಾಶಿ ಧನುರಾಶಿಯವರಿಗೆ ಈ ದಿನ ವಿಶೇಷವಾಗಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳಾಗುವಂಥದ್ದು ಹೆಣ್ಮಕ್ಳು ನೋಡಿ ಏನೇನೋ ಪ್ಲ್ಯಾನ್ಸ್ ಇಟ್ಕೊಂಡಿದ್ರಿ ನೆನ್ನೆ ಅಂತೂ ಕೆಲಸ ಆಗಿಲ್ಲ ಇವತ್ತಾದರೂ ಕೆಲಸ ಆಗುತ್ತೇನೋ ಅಂಥೇಳಿ ಎಲ್ಲ ರೆಡಿಯಾಗಿ ಏನೇನು ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಹೋಗೋಣ ಕೆಲಸ ಮುಗಿಸ್ಕೊಂಬಂದ್ಬೇಡ ಅಂಥೇಳಿ ಎಲ್ಲ ಕಾತರರಿಂದ ತುಂಬ ಫಾಸ್ಟಾಗಿ ರೆಡಿ ಆಗ್ತಿದ್ರಿ ಆದರೆ ಓ ಕೆಲಸ ಸ್ವಲ್ಪ ವಿಳಂಬ ಆಗ್ಬೋದು ಅಲ್ಲಿ ಏನಾದರೂ ತೊಂದರೆ ಆಗ್ಬೋದು ಮತ್ತು ಈ ದಿನದಿಂದ ಸೋಮವಾರಕ್ಕೆ ಮುಂದೂಡಬಹುದು ಅದರಿಂದ ಪಶ್ಚಾತ್ತಾಪ ಮನೆಗೆ ಪಟ್ಕೊಂಡು ಬರೋದು ಬೇಡ ಮೊದಲೇ ಆಗುತ್ತೋ ಇಲ್ವೋ ಕರೆಕ್ಟಾಗಿ ಡಿಸಿಷನ್ಸ್ ತೊಗೊಂಡು ಈ ದಿನ ಹೊರಡಿ ಅದು ಖಂಡಿತ ಒಳ್ಳೆಯದು ಹೋದರೂ ಸಹ ಅಲ್ಲಿ ಅನುಕೂಲ ಆಗುತ್ತೆ ನಾನು ಪರಿಹಾರ ಕೊಡ್ತೀನಿ ತೊಂದರೆ ಇಲ್ಲ ಮತ್ತು ಸ್ವಂತವಾದ ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಂದ ಸೋದರ ಸೋದರಿಯರಿಂದ ಸ್ವಲ್ಪ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಜಾಗ್ರತೆ ವಹಿಸಬೇಕು ಇನ್ನು ಪುರುಷರು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ಮನೆಯಲ್ಲೇ ಇರ್ತಕ್ಕಂಥವ್ರು ಮತ್ತು ಭೂಮಿ ವ್ಯಾಪಾರ ಮಾಡ್ತಕ್ಕಂಥವ್ರು ಇಂಥವರೆಲ್ಲ ಪುರುಷರೆಲ್ಲ ಸೇರಿ ಇವರಿಗೆಲ್ಲ ವಿಶೇಷವಾಗಿ ಈ ದಿನ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಗೋಸ್ಕರ ಎಲ್ಲಾದರೂ ದೂರ ಹೋಗೋಣ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಬೋಣ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋಗೋಣ ಒಂದು ರೆಸಾರ್ಟ್ಸ್ಗೆ ಹೋಗೋಣ ಅಥವಾ ಇವತ್ತು ನಾಳೆ ಎಲ್ಲಾದರೂ ಟ್ರಿಪ್ ಹೋಗಿ ಬಂದ್ಬೇಡ ಅಂಥೇಳಿ ಈ ರೀತಿ ಪ್ಲ್ಯಾನಿಂಗ್ಸು ಇಂಥದ್ದೆಲ್ಲ ಇರುತ್ತೆ ಅನುಕೂಲ ಆದರೆ ಹೋಗಿ ಬನ್ನಿ ತೊಂದರೆ ಇಲ್ಲ ಆದರೆ ವ್ಯಾಪಾರದಲ್ಲಿ ನಷ್ಟ ಅಂತೂ ಖಂಡಿತ ಜಾಗ್ರತೆ ವಹಿಸಬೇಕು ಈ ದಿನ ಇಷ್ಟಮಿತ್ರರಿಂದ ಸ್ವಲ್ಪ ಕೋಪಕ್ಕೆ ಗುರಿಯಾಗ್ತೀರ ನಂತರ ಈ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆ ವಹಿಸಬೇಕು ಸ್ವಲ್ಪ ಮನಸ್ಸಿಗೆ ಅಶಾಂತಿ ಅಜೀರ್ಣ ಶಕ್ತಿ ಉಂಟಾಗುವಂಥದ್ದು ಸ್ವಲ್ಪ ಟೈಮ್ ಟು ಟೈಮ್ ಊಟ ಇಲ್ಲದೆ ಶುಗರು ಬಿ ಪಿ ಇದರಲ್ಲಿ ಇನ್ಬ್ಯಾಲೆನ್ಸ್ ಆಗುವಂಥದ್ದು ಸ್ವಲ್ಪ ಜಾಗ್ರತೆ ವಹಿಸಬೇಕು ಇನ್ನು ವಿಶೇಷವಾಗಿ ನಿಮ್ಮ ಒಂದು ಈ ಸರ್ಕಾರಿ ಉದ್ಯೋಗಗಳಿಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಾದರೂ ಸಾಯಂಕಾಲ ವೇಳೆಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡ್ಕೊಂಡಿರ್ತೀರಿ ಯಾವುದೂ ತೊಂದರೆ ಇಲ್ಲ ಆದರೆ ಮನಸ್ಸಿನಲ್ಲಿ ಏನೋ ಒಂಥರ ಭಯ 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 ಕಾಡ್ತಾ ಇರುತ್ತೆ ಜಾಗ್ರತೆ ವಹಿಸಿ ಮಕ್ಕಳ ವಿಚಾರದಲ್ಲಿ ಉತ್ತಮ ಉತ್ತಮ ಫಲಗಳನ್ನು ಪಡಿತೀರಿ ಎಲ್ಲ ತುಂಬ ಶುಭ ದಿನ ಇದೆ ಇನ್ನು ಮತ್ತಷ್ಟು ಫಲಗಳು ನೀವು ಪಡಿಬೇಕು ಅನ್ನೋದಾದರೆ ಗುರುವಿನ ಅಷ್ಟೋತ್ರ ಹನುಮಂತನ ಅಷ್ಟೋತ್ರ ಅಥವಾ ಶಿವ ಅಷ್ಟೋತ್ರ ಪಾರಾಯಣ ಮಾಡಿದ್ರೂ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ ಇದೀಗ ಮಕರ ರಾಶಿ ಮಕರ ರಾಶಿ ಹೆಣ್ಣು ಮಕ್ಕಳಿಗೆ ಇದನ್ನು ಸ್ವಲ್ಪ ಕೆಟ್ಟ ಸುದ್ದಿ ಕೇಳುವಿರಿ ಜಾಗ್ರತೆ ವಹಿಸಬೇಕು ಯಾರಾದರೂ ಫೋನ್ ಮಾಡೋದು ಇನ್ಫಾರ್ಮೇಷನ್ ಸರಿ ಇಲ್ಲದೆ ಏನಾದರೂ ಅಶುಭ ವಾರ್ತೆಗಳನ್ನು ಹೇಳುವಂಥದ್ದು ಅಥವಾ ನಿಮ್ಮ ವಿಚಾರದಲ್ಲಿ ಅಶುಭ ವಾರ್ತೆಗಳನ್ನು ಹೇಳುವಂಥದ್ದು ಜಾಗ್ರತೆ ವಹಿಸಬೇಕು ಸ್ವಲ್ಪ ಮನಸ್ಸಿಗೆ ಅಶಾಂತಿ ಅದು ಸ್ವಲ್ಪ ಜಾಗ್ರತೆ ವಹಿಸಿ ಇನ್ನು ಮನೆಯಲ್ಲಿರ್ತಕ್ಕಂಥ ಪುರುಷರಿಗೆಲ್ಲರಿಗೂ ಸಹ ಇದನ್ನು ಸ್ವಲ್ಪ ಮಟ್ಟಿಗೆ ಹಿರಿಯ ವ್ಯಕ್ತಿಗಳಿಂದ ಸ್ವಲ್ಪ ಕಿರುಕುಳ ಆಗುವಂಥದ್ದು ಸ್ವಲ್ಪ ತಂದೆ ತಾಯಿ ಹತ್ರ ಜಗಳ ಆಡ್ಕೊಂಬಿಡೋದು ತಂದೆ ತಾಯಿಗೆ ವಿರೋಧವಾಗಿ ನಡ್ಕೊಂಬಿಡೋವಂಥದ್ದು ಅದರಿಂದ ಸ್ವಲ್ಪ ಮನಸ್ಸಿಗೆ ಅಶಾಂತಿ ಮನೇಲಿ ಕುಟುಂಬದಲ್ಲಿ ಜಗಳ ಸ್ವಲ್ಪ ಜಾಗ್ರತೆ ವಹಿಸಿ ಇನ್ನು ಸರ್ಕಾರಿ ಕ್ಷೇತ್ರದಲ್ಲಿ ಇರತಕ್ಕಂಥವ್ರಿಗೆ ಇದನ್ನ ಸ್ವಲ್ಪ ಎಚ್ಚರಿಕೆ ಇರಬೇಕು ಏಕೆಂತಂದರೆ ಈ ದಿನ ಏನಾಗಿದೆ ಕೆಟ್ಟ ಕಾಲ ಅಂತಂದರೆ ನೀವು ಮಾಡದೇ ಇರೋ ತಪ್ಪಿಗೆ ಈ ದಿನ ಸಸ್ಪೆಂಡ್ ಆಗ್ಬಿಡೋವಂಥದ್ದು ಅಥವಾ ಸ್ವಲ್ಪ ಏನಾದರೂ ಲೋಕಾಯುಕ್ತರ ತೊಂದರೆ ಆಗೋಗುವಂಥದ್ದು ಇಂಥ ಸ್ವಲ್ಪ ಜಾಗ್ರತೆ ವಹಿಸಿ ಅನವಶ್ಯಕವಾಗಿ ಜಗಳ ಆಗುವಂಥದ್ದು ಇನ್ನು ವಯಸ್ಸಾಗಿರ್ತಕ್ಕಂಥವ್ರು ವಯೋವೃದ್ಧರಿಗೆ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗುವಂಥದ್ದು ಆರೋಗ್ಯದಲ್ಲಿ ಇನ್ಬ್ಯಾಲೆನ್ಸ್ ಸ್ವಲ್ಪ ಜಾಗ್ರತೆ ವಹಿಸಬೇಕು ಇನ್ನು ಮಕ್ಕಳ ವಿಚಾರದಲ್ಲೂ ಅಷ್ಟೇ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ ಶಿವನ ಅಷ್ಟೋತ್ರ ಮೃತ್ಯುಂಜಯ ಮಂತ್ರ ಓದ್ಕೊಂಬಿಡಿ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ ಇದೀಗ ಕುಂಭರಾಶಿ
ಕುಂಭರಾಶಿಯ ಸ್ತ್ರೀಯರಿಗೆ ಈ ದಿನ ಅದೃಷ್ಟದ ದಿನ ವಿವಾಹ ಆಗದೆ ಇರತಕ್ಕಂತ ಹೆಣ್ಣು ಮಕ್ಕಳಿಗೆ ವಿವಾಹ ಯೋಗ ಕಾದಿದೆ ತುಂಬಾ ಒಳ್ಳೆಯದು ಇನ್ನ ಪುರುಷರಿಗೆ ಸಾಲದಿಂದ ನಿವೃತ್ತಿ ಸಾಲದಿಂದ ಮುಕ್ತಿ ಯಾವುದೋ ಕಡೆಯಿಂದ ಸಹಾಯ ಸಿಗ್ತಿದೆ ತೊಂದರೆ ಇಲ್ಲ ಇನ್ನ ಸರ್ಕಾರಿ ಉದ್ಯೋಗಗಳಿಗೆ ಗೃಹ ನಿರ್ಮಾಣ ಸೈಟ್ ಬೆಲೆ ಇಂತದೇನಾದರೂ ಕೊಂಡುಕೊಳ್ಳುವಂತದ್ದು ಶುಭ ಸುದ್ದಿ ಕಾದೆ ಒಳ್ಳೆಯದೇ ಅನುಕೂಲ ಆಗ್ತಿದೆ ಇನ್ನ ವಯಸ್ಸಾಗಿರತಕ್ಕಂತ ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಚೇತರಿಗೆ ಮನಸ್ಸಿಗೆ ನೆಮ್ಮದಿ ಆಗುವಂತದ್ದು ಕುಟುಂಬದೊಡನೆ ಎಲ್ಲಾದರೂ ದೂರ ಹೋಗಬೇಕು ಮನೆಯಲ್ಲಿ ಮಂಗಳ ಕಾರ್ಯ ಮಾತುಕತೆ ನಡೆಯುವಿಕೆ ತುಂಬಾ ಚೆನ್ನಾಗಿರತಕ್ಕಂತದ್ದು ಇನ್ನ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ವಹಿಸಿ ಈ ರಾಶ್ ಡ್ರೈವ್ ಇಂತದೆಲ್ಲ ಕರ್ಕೊಂಡು ಹೋಗಬೇಡಿ ನೀರತ್ರ ಬಿಡಬೇಡಿ ಇನ್ನ ಸ್ವಲ್ಪ ಫುಡ್ ಇನ್ಫೆಕ್ಷನ್ಸ್ ಆಗಬಹುದು ಸ್ವಲ್ಪ ಕಂಟಕದ ಕಾಲ ಅದರಿಂದ ಜಾಗೃತೆ ವಹಿಸಿ ಇದನ್ನ ಎಲ್ಲಾರ್ತೆ ಶುಭಫಲಗಳಿಗೋಸ್ಕರ ನೀವು ನರಸಿಂಹಸ್ವಾಮಿ ಅಷ್ಟೋತ್ರ ಅಥವಾ ದುರ್ಗಾದೇವಿ ಅಷ್ಟೋತ್ರ ಪಾರಾಯಣ ಮಾಡಿ ಎಲ್ಲಾರ್ತೆ ಶುಭಫಲಗಳು ನಿಮ್ಮದೇ ಆಗುತ್ತೆ ಕೊನೆಯದಾಗಿ ಮೀನ ರಾಶಿ ಈ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮೀನ ರಾಶಿಯವರಿಗೆ ಈ ದಿನ ಕೋರ್ಟು ಕಚೇರಿಗಳಲ್ಲಿ ಜಯ ಸಿಗುವಂಥದ್ದು ತುಂಬ ಚೆನ್ನಾಗಿರುತ್ತೆ ನೀವು ಯಾರ ಮೇಲೇನೋ ಏನು ಕೋರ್ಟು ಕಚೇರಿಯಲ್ಲಿ ಕೇಸ್ ಹಾಕಿರ್ತೀರ ಅದರಿಂದ ಲಾಭ ಪಡೆಯುವಂಥದ್ದು ಇನ್ನು ಪುರುಷರ ವಿಚಾರದಲ್ಲಿ ಸ್ವಲ್ಪ ಗಂಡ ಹೆಂಡತಿಯರಲ್ಲಿ ವಿರಸ ದಾಂಪತ್ಯ ಇರುತ್ತೆ ಮನೆಯಲ್ಲಿ ಮುಂಚ್ಕೊಂಡು ಆಚೆ ಹೋಗಿ ಸಾಯಂಕಾಲವರೆಗೆ ಮನೆಗೆ ಬರ್ತೀರಾ ಅಂಥದ್ದೇನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಯಾರಾದರೂ ಒಬ್ಬರು ತಾಳ್ಮೆಯಿಂದ ಇದ್ಬಿಟ್ರೆ ಖಂಡಿತ ನಿಮ್ಮ ಜಗಳ ಆಗೋದಿಲ್ಲ ಮತ್ತು ಈ ದಿನ ಈ ಒಂದು ಸರ್ಕಾರಿ ಉದ್ಯೋಗಗಳಿಗೆ ಸಂಕಷ್ಟ ದಿನ ಅಂತ ಹೇಳ್ತಿದೆ ಸ್ವಲ್ಪ ಜಾಗೃತೆ ವಹಿಸಿ ವಯಸ್ಸಾಗಿರ್ತಕ್ಕಂಥವ್ರಿಗೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಹಾಳಾಗುವಂಥದ್ದು ಸ್ವಲ್ಪ ಎಚ್ಚರಿಕೆನೇ ವಹಿಸಬೇಕು ಈ ದಿನ ಸ್ವಲ್ಪ ಜಾಗೃತೆ ವಹಿಸಿದ್ರೆ ಖಂಡಿತ ಒಳ್ಳೆಯದು ಮಕ್ಕಳ ವಿಚಾರದಲ್ಲಿ ಅದೃಷ್ಟ ದಿನ ಮಕ್ಕಳಿಂದ ತಂದೆ ತಾಯಿಗೆ ಸ್ವಲ್ಪ ನೆಮ್ಮದಿ ಕಾದಿದೆ ಮಕ್ಕಳ ಅದೃಷ್ಟ ದಿನ ನಿಮ್ಮದಾಗಿರುತ್ತೆ ಈ ದಿನ ತುಂಬ ಚೆನ್ನಾಗಿ ಇರಬೇಕು ಎಲ್ಲ ರೀತಿಯ ಒಳ್ಳೆ ಫಲಗಳು ಪಡೆಯಬೇಕು ಅನ್ನೋದಾದರೆ ಈ ದಿನ ವಿಶೇಷವಾಗಿ ಹನುಮಂತನ ಅಷ್ಟೋತ್ರವನ್ನು ಹೊತ್ಕೊಂಬಿಡಿ ಎಲ್ಲ ರೀತಿ ಶುಭಫಲಗಳು ನಿಮ್ಮದೇ ಆಗುತ್ತೆ ಗುರುಜಿ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಾಳೆ ಭಾನುವಾರ ಮಂತ್ರದ ಉಪದೇಶ ಪಡೆಯುವಂತಹ ದಿನ ಚಂದ್ರನ ಕುರಿತಾದ ಒಂದು ಮಂತ್ರವನ್ನು ಉಪದೇಶ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಗುರುಜಿ ಮಂತ್ರದ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀರಾ ಖಂಡಿತ ನಾಳೆ ನಿಮಗೆ ಪ್ರತಿದಿನ ಗೊತ್ತೇ ಇದೆ ನಮ್ಮ ಕಾರ್ಯಕ್ರಮ 8 ಗಂಟೆಗೆ ಪ್ರಾರಂಭ ಆಗ್ತಿದೆ ನಿಮಗೋಸ್ಕರ ಮೊದಲೇ ದ್ವಾದಶ ರಾಶಿಯ ಫಲಾಫಲಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲ ಉಪಯೋಗ ಮಾಡ್ಕೊಳ್ಳಿ ಈ ಮಂತ್ರದ ಪ್ರಭಾವ ಏನು ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಮಕರ ರಾಶಿ ಕುರಿತಂತಾದ ಅವರ ಆಯುಷ್ಯ ಬಲ ಎಷ್ಟು ಯಾವೆಲ್ಲ ಕಂಟಕಗಳನ್ನು ಅವರು ಎದುರಿಸಬೇಕಾಗುತ್ತೆ ಈ ಒಂದು ಜೀವಿತಾವಧಿಯಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಬನ್ನಿ ಒಂದಿಷ್ಟು ಮಾಹಿತಿಯನ್ನ ಕೇಳ್ತೇಳಿಯೋಣ ಗುರುಜಿ ವಿಶೇಷವಾಗಿ ನಾವು ಹಿಂದಿನ ಸಂಚಿಕೆಗಳಿಂದ ಕೂಡ ಯಾವ ರಾಶಿಯವರಿಗೆ ಎಷ್ಟು ಆಯುಷ್ಯು ಏನೇನು ನಡೆಯುತ್ತೆ ಎಲ್ಲೆಲ್ಲಿ ಗಂಡಾಂತರಗಳು ಬರುತ್ತೆ ಎಲ್ಲ ವಿಚಾರವನ್ನು ತಿಳಿಸ್ತಾ ಬರ್ತಿತ್ತು ಈ ದಿನ ಎಷ್ಟೋ ಜನಕ್ಕೆ ವಿಶೇಷವಾಗಿ ಕೊನೆಯ ಒಂದು ಸೆಗ್ಮೆಂಟಲ್ಲಿ ಕೊನೆಯ ಹಂತದಲ್ಲಿ ಪ್ರೇತ ಬಾಧೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಏನು ಪ್ರೇತ ಅಂದರೆ ಪ್ರೇತ ಬಾಧೆ ಅಂದರೆ ಯಾವ ರೀತಿ ಇರುತ್ತೆ ಈ ಪರಕಾಯ ಪ್ರವೇಶ ಅಂತಂದರೆ ಏನು ಅಥವಾ ಒಂದು ದೇಹದಲ್ಲಿ ಇರಬೇಕಾದ್ರೆ ಬೇರೆ ಆತ್ಮ ಪ್ರವೇಶ ಮಾಡೋಕ್ಕಾಗುತ್ತಾ ಒಂದು ಅದ್ಭುತವಾದ ಕಥೆ ಸಮೇತ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಬುದ್ಧಿಜೀವಿಗಳಿಗೂ ಇದು ಅರ್ಥ ಆಗಬೇಕು ಆಧ್ಯಾತ್ಮಿಕದಲ್ಲಿ ಇರೋರಿಗೂ ಅರ್ಥ ಆಗಬೇಕು ಅಂತ ಅದ್ಭುತವಾದ ಸಂದೇಶವನ್ನು ನಾನು ಕೊಡ್ತೀನಿ ಏಕೆ ಅನ್ನೋದಾದರೆ ಎಷ್ಟೋ ಜನ ಪ್ರೇತಬಾಧೆಗಳಿಂದ 25 ಪ್ರೇತಗಳಿದೆ ಅವನ ದೇಹದಲ್ಲಿ 30 ಪ್ರೇತಗಳಿದೆ ಅದನ್ನ ನಿವಾರಣೆ ಮಾಡಿಸಿದ್ವಿ ಅಂಥೇಳಿ ಸಾಕಷ್ಟು ಜನ ಪತ್ರಗಳು ಸಾಕಷ್ಟು ಜನ ಬರ್ತಿದ್ದಾರೆ ಆ್ಯಕ್ಚುಲಿ ಪ್ರೇತ ಅಂದರೆ ಏನು ಅಂತಲೇ ಜನಗಳಿಗೆ ಗೊತ್ತಿಲ್ಲ ಆದರೆ ಆ ವರ್ಡ್ ಮಾತ್ರ ರಾಜ್ಯಾದ್ಯಂತ ಏನು ಪ್ರಪಂಚಾದ್ಯಂತ ಹರಿತಾ ಇದೆ ಸಣ್ಣ ಎರಡಕ್ಷರ ಪದ ಅದನ್ನು ಎಷ್ಟು ಭಯಭೀತರಾಗಿ ಲಕ್ಷ ಲಕ್ಷ ಮೋಸ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಏನಿದು ಪ್ರೇತ ಪರಕಾಯ ಪ್ರವೇಶ ಅಂದರೆ ಏನು ಅದನ್ನ ತಿಳಿಸ್ಕೊಡ್ತೀನಿ ಈ ದಿನ ವಿಶೇಷವಾಗಿ ನಿಮಗೆ ಮಕರ ರಾಶಿಯವರಿಗೆ ಆಯುರ್ಬಲ ಏನು ಎಷ್ಟು ವರ್ಷ ಆಯುಷ್ ಬರೆದಿಟ್ಕೊಳ್ಳಿ ಖಂಡಿತ ನಿಮ್ಗೆ ಉಪಯೋಗ ಆಗಬಹುದು ನೋಡಿ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಮಗು ಹುಟ್ಟಿದ 3 ಮತ್ತು 5ನೇ ವರ್ಷದಲ್ಲಿ ಪೀಡಾಕಾರ ಅಂತಂದರೆ ದೇಹಕ್ಕೆ ತುಂಬ ತೊಂದರೆ ಆಗುವಂಥದ್ದು ನೋಡಿ ಮಂಚದ ಮೇಲೆ ಮಗು ಮಲಗಿರುತ್ತೆ ಏನೋ ನೀವು ಮನೇಲಿ ಮೇಕಪ್ಪು ಮುಖ ತೊಳೆಯೋದು ಫೋನಲ್ಲಿ ಓ ಮಾತಾಡ್ತಿರ್ತೀರಿ ಮಗು ಪಾಪ ಓಡಾಡೋಕ್ಕೆ ಬರದೆ ಸಣ್ಣಗಂಗೆ ಜಾರು ಬಿದ್ದೋಗ್ಬಿಡೋವಂಥದ್ದು ಏನಾದರೂ ಅಂಗಹೀನ ಆಗುವಂಥದ್ದು ಸ್ವಲ್ಪ ಜಾಗೃತೆ ವಹಿಸ್ಬೇಕು ಅದರಲ್ಲಿ ಕೆಳಗಡೆ ಏನಾದರೂ ಇದ್ದಾಗ ಅದ್ರ ಮೇಲೆ ಬಿದ್ದರೆ ಗಾಯಗಳಾಗುವಂಥದ್ದು ಖಚಿತ ಏನೂ ಇಲ್ಲ ತೊಂದರೆ ಇಲ್ಲ ಅಂತಂದಾಗ ಸಣ್ಣ ಗಾಯಾಗಿ ಮುಗ್ದೋಗುತ್ತೆ ಅದು ಮಗು ಜಾತಕದ ರೀತಿಯಲ್ಲಿ ಇರುತ್ತೆ ಆದರೆ ಆ ಒಂದು 3ನೇ ವರ್ಷ 5ನೇ ವರ್ಷ ಖಂಡಿತ ದೇಹ ಪೀಡ ಜಾಗ್ರತೆ ವಹಿಸ್ಬೇಕು ಇನ್ನು 7ನೇ ವರ್ಷದಲ್ಲಿ ನೀರಿನ ಗಂಡಾಂತರ ನೋಡಿ ನೀರಿನ ಗಂಡಾಂತರ ಅಂತಂದಾಗ ನಾನು ಎಷ್ಟೋ ಸಲ ಹೇಳಿದ್ದೀನಿ ನೀರಿನ ಗಂಡಾಂತರ ಯಾವ ರೀತಿ ಆದರೂ ಆಗ್ಬೋದು ರೋಡಲ್ಲಿ ಹೋಗ್ತಾ ಇರ್ತೀರ ಮಳೆ ನೀರು ಬಿದ್ದಿರುತ್ತಲ್ಲಿ
ನೀವು ನಡ್ಕೊಂಡು ಹೋಗ್ತಾ ಇರ್ತೀರಿ, ಜಾರಿ ಅಪ್ಪಿ ತಪ್ಪಿ ಅದರಲ್ಲಿ ಎಲ್ಲೋ ಕಾಲಿಟ್ಬಿಟ್ಟು ಬಿದ್ದೋಗ್ಬಿಡ್ತೀರ ಅನ್ಕೊಳ್ಳಿ, ಅದರಲ್ಲಿ ಏನಾದರೂ ಇರುತ್ತೆ ಚುಚ್ಕೊಳ್ಳುತ್ತೆ, ಅದು ನೀರ್ಗಂಡ ಅಂತಾನೆ. ಮತ್ತೆ ಆ ನೀರಿನಲ್ಲಿ ಏನಾದರೂ ಗಾಯ ಆಗಿ ನೋಡಿ, ನೀರಿನಲ್ಲಿ ಗಾಯ ಆಗಿದೆ ಆ ರೀತಿ ಅಂತಂದರೆ ಸಾಯ ತನಕ ಅದು ಮಚ್ಚೆ ಹಂಗೆ ಇರುತ್ತೆ, ಇನ್ಫೆಕ್ಷನ್ಸ್ ಆಗಿಬಿಡುತ್ತೆ, ಭಾರಿ ಸೆಪ್ಟಿಕ್ ಆಗುತ್ತೆ, ಆ ಕಲೆ ಹೋಗೋದೇ ಇಲ್ಲ. ಆ ಕಲೆ ಕೂಡ ಅದು ಒಂದು ನೀರಿನ ಗಂಡ ಅಂತಾನೆ. ಅದನ್ನ ತುಂಬ ನೋವಾಗುವಂಥದ್ದು, ಇನ್ಫೆಕ್ಷನ್ ಆಗುವಂಥದ್ದು, ಇಂಥದ್ದೆಲ್ಲ ನೀರಿನ ಗಂಡ ಅಂತಾರೆ. ಜಾಗ್ರತೆ ಇರಬೇಕು ಏಳನೇ ವರ್ಷದಲ್ಲಿ. ಇನ್ನು ಹತ್ತನೇ ವರ್ಷದಲ್ಲಿ ಗಿಡದಿಂದ ತೊಂದರೆ ಆಗೋದು, ಗಿಡದಿಂದ ಬೀಳುವಂಥದ್ದು, ಅಥವಾ ಮೇಲಿಂದ ಬೀಳುವಂಥದ್ದು, ಅಥವಾ ಓಡೋಗಿ ಹೈ ಜಂಪ್ ಮಾಡೋಕ್ಕೋಗಿ ಬಿದ್ದೋಗ್ಬಿಡುವಂಥದ್ದು, ಅಥವಾ ನಿಮ್ಗೆ ಗೊತ್ತಿಲ್ಲದೆ ಹಳದಲ್ಲಿ ಬಿದ್ದುಬಿಡುವಂಥದ್ದು, ಸೈಕಲ್ ತುಳ್ಕೊಳ್ತಾ ಹೋಗ್ತಿರ್ತೀರಿ, ಯಾರೋ ಅಡ್ಡ ಬಂದರು ಅಂತೇಳಿ ಚರಂಡಿಯಲ್ಲಿ ಬಿದ್ದೋಗ್ಬಿಡೋದು, ಇಂಥದ್ದೇನಾದರೂ ಬಿದ್ದು ತೊಂದರೆ ಮಾಡ್ಕೊಳ್ಳೋಂಥದ್ದು ಇರುತ್ತೆ, ಜಾಗ್ರತೆ ವಹಿಸಬೇಕು. ಇನ್ನು 20ನೇ ವರ್ಷದಲ್ಲಿ ಜ್ವರಪೀಡ ನೋಡಿ, ವಿಷಪೂರಿತವಾದ ಜ್ವರ, ತುಂಬ ದೊಡ್ಡದಾದಂಥ ಜ್ವರ ಬರುವಂಥದ್ದು, ಟೈಫಾಯ್ಡ್ ಜ್ವರ, ಮಲೇರಿಯಾ, ಈ ಡೆಂಗಿ ಜ್ವರಗಳು, ಇಂಥದ್ದು ವಿಷಪೂರಿತವಾಗಿರ್ತಕ್ಕಂಥ ಜ್ವರಗಳು ಬರುವಂಥದ್ದು, ತುಂಬ ತೊಂದರೆ ಆಗುವಂಥದ್ದು, ಜಾಗ್ರತೆ ವಹಿಸಬೇಕು. ಇನ್ನು 25ನೇ ವರ್ಷದಲ್ಲಿ ನೋಡಿ, ಮಿತ್ರರಿಂದ ಪೀಡೆಯು, 25ನೇ ವರ್ಷದಲ್ಲಿ ಎಕ್ಸಾಕ್ಟ್ ಪ್ರೇಯಸಿಯಿಂದ ನೋಡಿ, ಆ ವಯಸ್ಸು ಹಂಗಿರುತ್ತೆ, ಏನು ಮಾಡೋಂಗಿಲ್ಲ. ಧರ್ಮಪತ್ನಿ ಆಗಿರ್ಬೋದು, ಅಥವಾ ಪ್ರೇಯಸಿ ಆಗಿರ್ಬೋದು, ಅಥವಾ ಸ್ನೇಹಿತರಾಗಿರ್ಬೋದು, ಅಥವಾ ಸ್ನೇಹಿತರಿಂದ ವಂಚನೆಗೊಳಗಾಗುವಂಥದ್ದು, ತುಂಬ ಮಾನಸಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಬಿಡೋಣ, ಹ್ಯಾಂಗಿಂಗ್ ಮಾಡ್ಕೊಂಬಿಡೋಣ, ಸತ್ತೋಗ್ಬಿಡೋಣ ಅಂತೇಳಿ ಈ ರೀತಿ ಡಿಸಿಷನ್ಸ್ ತೊಗೊಂಬಿಡೋ ಅಂತ ಒಂದು ಗಂಡ ಅಂತರ. ಅಂದರೆ ಬೇರೆಯರಿಂದ ವಂಚಿತರಾಗಿ ಮೋಸದಿಂದ ತೊಂದರೆ ಆಗುವಂಥದ್ದು. ಗಂಡನೂ ಮೋಸ ಮಾಡ್ಬೋದು ಆ ಟೈಮಲ್ಲಿ, ಅಥವಾ ಗಂಡನಿಗೆ ಹೆಂಡತಿನೂ ಮೋಸ ಮಾಡ್ಬೋದು. ಈ ರೀತಿ ಅವಮಾನ ಸಹಿಸಲಾರದೆ ತೊಂದರೆಗಳಾಗ್ಬಿಡುವಂಥದ್ದು, ಜಾಗ್ರತೆ ವಹಿಸಿ. 25ನೇ ವರ್ಷದಲ್ಲಿ ತುಂಬ ಜಾಗ್ರತೆ ವಹಿಸಿ. ಇನ್ನು 35ನೇ ವರ್ಷದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಅಗ್ನಿ ದುರಂತಗಳು, ಮನೇಲಿ ಸಿಲಿಂಡರ್ ಬ್ಲಾಸ್ಟ್ ಆಯಿತು, ಸ್ಟವ್ ಬ್ಲಾಸ್ಟ್ ಆಯಿತು, ಬೆಂಕಿ ಹತ್ಕೊಂಡ್ಬಿಡ್ತು, ಈ ರೀತಿ ಸಾಕಷ್ಟು. ಈ ಒಂದು ಮಕರ ರಾಶಿಯವರಿಗೆ ವಿಶೇಷವಾಗಿ 35ನೇ ವರ್ಷದಲ್ಲಿ ಅಗ್ನಿಭಯ, ಬೆಂಕಿಯಿಂದ ತೊಂದರೆ ಆಗುವಂಥದ್ದು, ಬಿಸಿಯಿಂದ ತೊಂದರೆ ಆಗುವಂಥದ್ದು, ಕರೆಂಟ್ ಶಾಕ್ ಹೊಡೆಯುವಂಥದ್ದು, ಅಯನ್ ಬಾಕ್ಸಿಂದ ತೊಂದರೆ ಆಗುವಂಥದ್ದು, ಈ ರೀತಿ ಹಲವಾರು ವಿಧಾನಗಳಲ್ಲಿ ಯಾವುದೋ ಒಂದು ರೀತಿ ತೊಂದರೆ ಆಗುವಂಥದ್ದು, ಬೆಂಕಿಯಿಂದ ತೊಂದರೆ ಅನಾಹುತ, ಜಾಗ್ರತೆ ವಹಿಸಬೇಕು. ಅಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಖಂಡಿತ ಒಳ್ಳೆಯದು. ಇನ್ನಿವೆಲ್ಲವನ್ನು ಕಳೆದೋದ್ರೆ ಎಕ್ಸಾಕ್ಟಾಗಿ 42 ವರ್ಷ ಮತ್ತು 48ನೇ ವರ್ಷ, 56ನೇ ವರ್ಷ, 61ನೇ ವರ್ಷದಲ್ಲಿ ದೇಹ ಪೀಡೆಯು, ಅಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಯೂಟ್ರಸ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಇಂಥ ದೇಹದಲ್ಲಿ ಅಂಗಹೀನತ್ವ ಅಂತ ಭಾರೀ ರೋಗವನ್ನು ಬರುವಂಥದ್ದು, ಇವೆಲ್ಲ ಕಳೆದೋದ್ರೆ 71 ವರ್ಷ 11 ತಿಂಗಳು 2 ದಿನಕ್ಕೆ ಮರಣ ಪ್ರಾಪ್ತಿ ಅಂತ ನೋಡಿ. ಅದರಿಂದ ಜಾಗ್ರತೆ ವಹಿಸಿ. ಇನ್ನು ಇದಕ್ಕೆ ಏನೇನು ಮಾಡ್ಕೋಬೇಕು ಪರಿಹಾರಗಳು ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಕರೆ ಮಾಡ್ತಾ ಇದ್ದಾರೆ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಗುರುಗಳೊಂದಿಗೆ ಮಾತನಾಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 0804121999. ಮೊದಲನೇ ಕಾಲರ್ ಯಾರು ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿಮ್ಮ. ನಮ್ಮ ಮೈದ್ನ ಕೇಳಬೇಕಾಗಿತ್ತು. ಮೈದ್ನ ಅವ್ರ ಹೆಸರು ಹೇಳಿ. ಪ್ರದೀಪ್ ಅಂತ. ಪ್ರದೀಪ್ ಅಂತ, ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ನಾವು ಹುಬ್ಳಿಯಿಂದ ಮೇಡಮ್. ಸರಿ, ಹೇಳಿ ಪ್ರದೀಪ್ ಅವರ ಡೀಟೇಲ್ಸ್ ತಿಳಿಸಿ, ಜನ್ಮ ದಿನಾಂಕ ತಿಳಿಸಿ. ಅವರು 8 ಆಗಸ್ಟ್ ಆಗಸ್ಟ್ 8 ಮೇಡಮ್. ಸರಿ, ಆಗಸ್ಟ್ 8 ಇಸ್ವಿ ಹೇಳಿ, ಯಾವ ವರ್ಷದಲ್ಲಿ ಜನಿಸಿದ್ದು? 87 87ನೇ ಇಸ್ವಿ. ಸಮಯ ಗೊತ್ತಿದ್ಯಾ? ಸಮಯ ಗೊತ್ತಿಲ್ಲ ಮೇಡಮ್. ಸರಿ, ಜನ್ಮ ರಾಶಿ ನಕ್ಷತ್ರ ಏನಾದರೂ ಮಾಹಿತಿ ತಿಳಿದಿದ್ಯಾ? ಅಶ್ಲೇಷ ನಕ್ಷತ್ರ ಕರ್ಕ ರಾಶಿ. ಗುರುಜಿ ಅವರಿದ್ದಾರೆ, ಪ್ರದೀಪ್ ಕುರಿತಾಗಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಗಳೇ. ಹೇಳಿ ತಾಯಿ. ನಿಮ್ಮಿಂದ ಭೈರವಿ ಅಂತ ಕೂಡ ತಂದಿಟ್ಟಿದ್ವಿ ಸರ್. ಒಳ್ಳೇದಾಗ್ಲಿ ಅಮ್ಮ, ಒಳ್ಳೇದಾಗ್ಲಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸಹನಾ ಅಂತ. ಸರಳ ಸಹನಾ. ಸಹನಾ, ತುಂಬಾ ಒಳ್ಳೇದು, ತುಂಬಾ ಹೆಸರು ತುಂಬಾ ಚೆನ್ನಾಗಿದೆ. ಮೈದಾ ಅಂತಂದ್ರೆ ಮೈದಾ ಡೇಟ್ ಆಫ್ ಬರ್ತ್ ಕೊಟ್ಟಿದ್ರಿ, ಆದ್ರೆ ಏನ್ ಅವ್ರ ಹೆಸರು, ಪೂರ್ತಿ ಹೆಸರು? ಪ್ರದೀಪ್. ಪ್ರದೀಪ್ ಅಂತಾರೆ. ಪ್ರದೀಪ್ ಅಂತ. ಆಶ್ಲೇಷ ನಕ್ಷತ್ರ ಅಂತ ಹೇಳಿದಾರ? ಹೌದ್ರಿ. ಆಶ್ಲೇಷ ನಕ್ಷತ್ರ ಕರ್ಕ ರಾಶಿ. ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ. ಇವರು ಡೇಟ್ ಆಫ್ ಬರ್ತ್ ನೀವು ಕೊಟ್ಟಿರೋದು ಕರೆಕ್ಟ್ ಇದೆಯಮ್ಮ? ಅದು ಅದು ಸ್ವಲ್ಪ 6-8 ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ನಂಗೆ. 6-8 1987 87 ಇರ್ಬೋದ್ರಿ. ಇರಬಹುದು. ಹ್ಮ್, ಹಂಗಾದ್ರೆ ನೀವು ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ರಾಂಗ್ ಇದೆ ತಾಯಿ. ಯಾಕೆಂದ್ರೆ ಅದು ಉತ್ತರಾಷಾಢ ನಕ್ಷತ್ರ ಬರುತ್ತೆ. 2-3 ದಿನ ಆಶ್ಲೇಷ ನಕ್ಷತ್ರಕ್ಕೂ ಸುಮಾರು 8 ನಕ್ಷತ್ರಗಳ ಡಿಫ್ರೆನ್ಸ್ ಇದೆ, ಅದು ಸಾಧ್ಯ ಇಲ್ಲ. ಆಶ್ಲೇಷ ನಕ್ಷತ್ರ ಬುಧದಶಲ್ಲಿ ಹುಟ್ಟಿರ್ತಕ್ಕಂಥದ್ದು ಕರೆಕ್ಟ್ ಇದೆ. ಹೇಳಿ ಅಮ್ಮ, ಏನ್ ಕೇಳಬೇಕಿತ್ತು? ಅವ್ರ ಕೆಲಸದ ಬಗ್ಗೆ ಕೇಳಬೇಕಾಯ್ತು. ಏನ್ ಓದಿದಾರೆ ಇವರು?
ಅವರು ಬಿಎ ಆಗಿದೆ ಅವರು ಕೆಲಸನೇ ಒಂದ ಕಡೆ ಕರೆಕ್ಟ್ ಆಗ್ತಾ ಇಲ್ಲ ಗವರ್ನಮೆಂಟ್ ಬಾಳ ಟ್ರೈ ಮಾಡಿದ್ವಿ ಅದು ಆಗಲಿಲ್ಲ ಅಮ್ಮ ಸರ್ಕಾರಿ ಉದ್ಯೋಗ ಇಲ್ಲ ತಾಯಿ ನಿಜ ಹೇಳ್ತಿದಿನಿ ಸರ್ಕಾರಿ ಉದ್ಯೋಗ ಇವರಿಗೆ ಯೋಗನೇ ಇಲ್ಲ ಯಾಕಂದ್ರೆ ಗುರು ನೀಚದಲ್ಲಿ ಇರೋದ್ರಿಂದ ಸರ್ಕಾರಿ ಯೋಗ ಇವರಿಗೆ ಆಗ್ತಿಲ್ಲ ಗುರು ಚೆನ್ನಾಗಿರಬೇಕು ಜಾತಿಯಲ್ಲಿ ಸರ್ಕಾರಿ ಉದ್ಯೋಗ ಮಾಡಬೇಕಾದ್ರೆ ಅದರ ಜಾತಿಯಲ್ಲಿ ಸುಖಸ್ಥಾನದಲ್ಲಿ ಸುಖಸ್ಥಾನ ತೋರಿಸ್ತಿದೆ ತುಂಬಾ ಚೆನ್ನಾಗಿದೆ ಪರಿವರ್ತನೆ ಯೋಗ ಕೋಪ ಜಾಸ್ತಿ ಕಮ್ಮಿ ಮಾಡ್ಕೋಬೇಕು ಮನೆಯಲ್ಲಿ ಯಾರ ಜೊತೆನೂ ಸ್ವಲ್ಪ ಕಮ್ಯುನಿಕೇಶನ್ ಕಮ್ಮಿ ತಾನು ಏನು ಅನ್ಕೊಂಡ್ರೆ ಅದೇ ನಡೆಯಬೇಕು ಯಾರ ಮಾತು ಕೇಳಲ್ಲ ಮಾಡ್ತಾನಾ ಮಾಡ್ತಾನೆ ಯಾರು ಏನಾದರೂ ಅನ್ಬಿಟ್ರೆ ಇದೆ ಇಲ್ಲ ಅಲ್ಲಿ ಒಂದು ಜಗಳ ಮಾಡ್ಕೊಂಡು ಇಮಿಡಿಯೇಟ್ ಆಚೆಗೆ ಬಂದ್ಬಿಡ್ತಾರೆ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೌದು ಗುರುವಾರ ಆ ಇದರಿಂದ ಎಲ್ಲೂ ಕೆಲಸ ಮಾಡಕ ಆಗ್ತಿಲ್ಲ ಆದ್ರೆ ಬುದ್ಧಿವಂತನೆ ಆತ್ರ ಜಾಸ್ತಿ ತುಂಬಾ ಸ್ಪೀಡ್ ಎಲ್ಲ ವಿಚಾರದಲ್ಲಿ ಅನ್ಕೊಂಡಿದ ತಕ್ಷಣ ಎಲ್ಲ ಆಗ್ಬಿಡಬೇಕು ಆಗದೆ ಹೋದ್ರೆ ಅವರ ಮೇಲೆ ಏನು ಜಗಳಕ್ಕೆ ಹೋಗ್ಬಿಡ್ತಾರೆ ಈ ರೀತಿ ಸ್ವಭಾವ ಸ್ವಲ್ಪ ಕೋಪ ಕಮ್ಮಿ ಆದ್ರೆ ಖಂಡಿತ ಸರಿ ಹೋಗುತ್ತೆ ಮತ್ತೆ ಉದ್ಯೋಗ ಇನ್ನು ಇಷ್ಟು ಕೋಪ ಇದ್ರೆ ಯಾರು ಯಾರ ಹತ್ರನೆ ಹಿರಕಾಗುತ್ತೆ ಮನುಷ್ಯನಿಗೆ ಕೋಪ ಒಂದಿದ್ದಾಗ ಜೀವನದಲ್ಲಿ ಹೊಂದಾಣಿಕೆ ಇಲ್ಲ ಅಂತಂದಾಗ ಖಂಡಿತವಾಗ್ಲೂ ಇವ್ರು ಕಟ್ಕೊಂಡಿರೋ ಹೆಂಡತಿ ಜೊತೆನೂ ನ್ಯಾಯವಾಗಿರಕ್ಕಾಗಲ್ಲ ಫಸ್ಟ್ ಕೋಪ ಕಮ್ಮಿ ಆಗಬೇಕು ಮತ್ತೆ ಅವರನ್ನು ಚೇಂಜ್ ಮಾಡಿದ್ರೆ ತುಂಬಾ ಕಷ್ಟ ಅದರಿಂದ ಜೀವನದಲ್ಲಿ ಇವರು ಸಾಕಷ್ಟು ಬದಲಾಗಬೇಕು ತಾಯಿ ಸಾಕಷ್ಟು ಬದಲಾಗಬೇಕು ಚಿಂತೆ ಮಾಡಬೇಡಿ ಖಂಡಿತ ಒಳ್ಳೆದಾಗುತ್ತೆ ನಾನು ಏನಾದರೂ ಪರಿಹಾರ ಹೇಳಿದ್ರೆ ಅವರ ಕೈಯಲ್ಲಿ ಖಂಡಿತ ಮಾಡಿಸಿ ಖಂಡಿತ ಒಳ್ಳೆದಾಗುವಂಥದ್ದು ನಾ ಅವರ ಒಂದು ಜಾತಕದಲ್ಲಿ ದಶಮ ಸ್ಥಾನದಲ್ಲಿ ನೋಡಿ ಲಗ್ನಕ್ಕೆ ಹತ್ತನೇ ಮನೆಯಲ್ಲಿ ಶನಿ ಕೂತಿರ್ತಕ್ಕಂಥದ್ದು ಆ ಶನಿಯ ವೃಶ್ಚಿಕ ರಾಶಿಯಲ್ಲಿ ಕೂತಿರ್ತಾನೆ ಆ ಟೈಮಲ್ಲಿ ದಶಮ ಸ್ಥಾನ ಅಂತಂದಾಗ ಅಂದರೆ ಲಗ್ನಾಧಿಪತಿ ದಶಮ ಸ್ಥಾನದಲ್ಲಿ ಕೂತಿದ್ದಾನೆ ಆ ಒಂದು ಶನಿಯ ಮಂದಸ್ಥಾನದಲ್ಲಿ ಮತ್ತು ಆಶ್ಲೇಷ ನಕ್ಷತ್ರ ಬೇರೆ ಇಲ್ಲೇನಾಗ್ತಾ ಇದೆ ವಿಶೇಷವಾಗಿ ಇವರಿಗೆ ನಿಧಾನಗತಿಯಲ್ಲಿ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ ಅಂತ ಒಂದು ಎರಡನೇದಾಗಿ ಇವ್ರು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಅರ್ಧಂಬರ್ಧ ಆಗುತ್ತೆ ಅಲ್ಲಿ ಪೂರ್ತಿ ಏನೋ ಒಂದು ಕೋಪದಿಂದ ತೊಂದರೆ ಮಾಡಿಕೊಂಡು ಅತಿ ಹೆಚ್ಚು ಕಾನ್ಫಿಡೆನ್ಸಿಂದ ಇದು ಮಾಡ್ಕೊಂಡು ಬರ್ತಿದ್ದಾರೆ ಇವರು ಪ್ರತಿ ಸೋಮವಾರ ಸೋಮವಾರ ತಪ್ಪದೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಾರ್ಚನೆಗಳನ್ನು ಮಾಡಿಸಿ ಶಿವನಿಗೆ ಅಭಿಷೇಕಕ್ಕೆ ಒಂದು ಎಳ್ನೀರನ್ನು ಕೊಟ್ಬಿಟ್ಟು ಬರಬೇಕು ಎಳನೀರಿನ ಅಭಿಷೇಕ ಇರ್ತಿ ಒಂದು 16 ವಾರ ಮಾಡಿಸ್ತಾ ಬನ್ನಿ ಖಂಡಿತವಾಗ್ಲೂ ಇವರ ಜಾತಕದಲ್ಲಿ ಯಾವುದೇ ಥರ ದೋಷಗಳು ಬರೋದಿಲ್ಲ ದಶಮ ಸ್ಥಾನದಲ್ಲಿ ಇರ್ತಕ್ಕಂಥ ಉದ್ಯೋಗ ಸ್ಥಾನದ ತೊಂದರೆನೂ ಹೋಗ್ಬಿಡುತ್ತೆ ಮುಂದಿನ ಒಂದು ಕೆಲಸಕ್ಕೆ ಹೋದಾಗ ಅಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳೋಂಥ ಯೋಗಗಳು ಬರುತ್ತೆ ಆದರೆ ಇವರಲ್ಲಿ ಮಾನಸಿಕವಾಗಿ ಇವರು ಬದಲಾದರೆ ಮಾತ್ರ ಇವರು ಬದಲಾಗಿಲ್ಲ ಅಂತಂದರೆ ನಾವೇನು ಪರಿಹಾರ ಮಾಡಿಕೊಂಡ್ರೂ ಸಹ ಒಳ್ಳೇದಾಗೋದಿಲ್ಲ ಒಳ್ಳೇದಾಗಲಿ ತಾಯಿ ನಮಸ್ತೆ ವೀಕ್ಷಕರು ಇನ್ನೊಂದು ಕರೆ ಸ್ವೀಕರಿಸೋ ಸಮಯ ಆಗಿದೆ ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಅಮ್ಮ ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ ಮೇಡಮ್ ನಮ್ಮ ಹೆಸರು ರಾಧಿಕಾ ಅಂತ ಹೇಳಿ ರಾಧಿಕಾ ಅವರು ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಡೇಟ್ ಆಫ್ ಬರ್ತ್ ಹೇಳ್ತೀರಾ ಮೇ 26 1980 ಸರಿ ಮೇಡಮ್ ಹೇಳಿ ಸೋಮವಾರ ಮಧ್ಯಾಹ್ನ 1:05 ತುಲಾರಾಶಿ ಚಿತ್ರ ನಕ್ಷತ್ರ ಸರಿ ಗುರುಜಿ ಅವರಿದ್ದಾರೆ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ರಾಧಿಕಾ ನಮಸ್ತೆ ಅಮ್ಮ ನಮಸ್ತೆ ಗುರುಗಳೇ ಹೇಳಿ ತಾಯಿ ಗುರುಗಳೇ ನನ್ನ ಜಾತಕದಲ್ಲಿ ಕಮಲಗೆ ಎಲ್ಲ ಕಡೆ ತೋರಿಸುತ್ತೆ ಕಾಲಸರ್ಪ ದೋಷ ಇದೆ ಅಂತ ಹೇಳ್ತಾರೆ ಅಮ್ಮ ಚಿತ್ತ ನಕ್ಷತ್ರ ಅಲ್ವಾ ನಿಂದು ಹೌದು ಗುರುಗಳೇ ಚಿತ್ತ ನಕ್ಷತ್ರ ನನಗೆ ಮತ್ತೆ ನಾನು ಹುಟ್ಟಾಗೆ ನಮ್ಮ ತಾಯಿ ತೀರ್ಕೊಂಡ್ಬಿಟ್ಟಿದ್ರಂತೆ ನಾನು ನನ್ನ ತಾಯಿ ಹೆಸರು ಸಮೇತ ನನಗೆ ಗೊತ್ತಿಲ್ಲ ಗುರುಗಳೇ ಆಕೆ ಹೇಗಿರ್ತಾಳೆ ಅಂತ ಕೂಡ ಗೊತ್ತಿಲ್ಲ ಇವಾಗ ಇವ್ರು ನಮ್ಮ ಚಿಕ್ಕಮ್ಮ ಜೊತೆನೇ ಇದ್ದೀನಿ ಆದ್ರೆ ಎಲ್ಲ ಚೆನ್ನಾಗಿ ಇದ್ದಂಗೆ ಇರ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ತೊಂದರೆ ಅದನ್ನ ಹೇಳಕ್ ಆಗ್ತಿಲ್ಲ ಸರಿಮ್ಮ ಆಯ್ತು ತಾಯಿ ಆಯ್ತು ತಾಯಿ ಚಿಂತೆ ಮಾಡ್ಬೇಡಮ್ಮ ನೋಡು ನೀನು ಚಿತ್ತ ನಕ್ಷತ್ರದಲ್ಲಿ ತುಲಾ ರಾಶಿಯಲ್ಲಿ ಕನ್ಯಾ ಲಗ್ನದಲ್ಲಿ ಜನನ ಆಗಿರುವಂಥದ್ದು ನಿನ್ನ ಜನ್ಮಜಾತದಲ್ಲಿ ವಿಶೇಷವಾಗಿ 12ನೇ ಮನೆಯಲ್ಲಿ ರಾಹು ಗುರು ಶನಿ ಮತ್ತು ಕುಜ 4 ಗ್ರಹಗಳು ಕೂತಿದೆ ಅಂತಂದ್ರಾಗಿ ನಿನಗೆ ಕಾಳಸರ್ಪ ದೋಷ ಅನ್ನೋದಕ್ಕಿಂತ 12ನೇ ಮನೆಯಲ್ಲಿ ರಾಹು ಗುರು ಇರಬಾರ್ದು ಜೊತೆಯಲ್ಲಿ ಶನಿನೂ ಇರಬಾರ್ದು ಸ್ವಲ್ಪ ಯೂಟ್ರಸ್ ಪ್ರಾಬ್ಲಮ್ ಇದೆ ನಿನಗೆ ಹಾರ್ಮೋನ್ಸ್ ರಿಲೇಟೆಡು ಆರೋಗ್ಯದಲ್ಲೂ ಅಂಥ ಉತ್ತಮ ಸ್ಥಿತಿ ಇಲ್ಲ ಕುಟುಂಬದಲ್ಲೂ ಮಾನಸಿಕ ನೆಮ್ಮದಿ ಇಲ್ಲ ಕುಟುಂಬಾಧಿಪತಿ 12ನೇ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ತಾಯಿ ಸ್ವಲ್ಪ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಚಿಂತೆ ಮಾಡಬೇಡಿ ಇದಕ್ಕೆ ಚಂದ್ರದೋಷ ಅಂತ ನಾಳೆ ಬೆಳಗ್ಗೆ ವಿಶೇಷವಾಗಿ ನಿಮ್ಮಂಥವ್ರಿಗೋಸ್ಕರನೇ 7-8 ಗಂಟೆ ಕಾರ್ಯಕ್ರಮ ನೋಡಿ ಅದರ ಒಂದು ಮಂತ್ರವನ್ನು ಉಪದೇಶ ಮಾಡ್ತೀವಿ ಅದನ್ನ ಇನ್ನೇನಾದರೂ ಜಪ ಮಾಡ್ಕೊಂಡ್ಬಿಟ್ರೆ ತಾಯಿ ಖಂಡಿತವಾಗ್ಲೂ ಜೀವನ ಪರ್ಯಂತ ನಗ್ನಗ್ತಾ ಖುಷಿಯಿಂದ ಇರ್ತೀಯಮ್ಮ ಒಳ್ಳೇದಾಗ್ಲಿ ನಮಸ್ತೆ ಮಾಡಿದ್ದಾರೆ ಬನ್ನಿ ಮಾತಾಡ್ಸೋಣ ಹಲೋ ಹಲೋ ಗುಡ್ ಮಾರ್ನಿಂಗ್ ಮೇಡಮ್ ವೆರಿ ಗುಡ್ ಮಾರ್ನಿಂಗ್ ಹೇಳಿಮ್ಮ ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ನ ಗಂಡನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್ ನಿಮ್ಮ ಮನೆಯವ್ರ ಹೆಸರು ಹೇಳಿ ಬಬಿತಾ ಅವ್ರೆ ವಸಂತ ವಸಂತ ಅಂತನಾ ಹೌದು ಡೇಟ್ ಆಫ್ ಬರ್ತ್ ಹೇಳ್ತೀರಾ 27/11 27/11 1958
1958 ಸಮಯ ಹೇಳಿ 6 ಗಂಟೆ 49 ನಿಮಿಷ ಬೆಳಿಗ್ಗೆ ಬೆಳಿಗ್ಗೆ 6 ಗಂಟೆ 49 ನಿಮಿಷ ಅಂತ ಹೇಳ್ತಿದ್ರ ಜನ್ಮ ರಾಶಿ ನಕ್ಷತ್ರ ಹೇಳಿ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಇರಬಹುದು ಗುರುಜಿ ಅವರಿದ್ದಾರೆ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ನಮಸ್ತೆ ಅಮ್ಮ ನಮಸ್ಕಾರ ಗುರುಜಿ ತುಂಬಾ ಸಂತೋಷ ಆಗ್ತಾ ಇದೆ ಒಳ್ಳೆದಾಗ್ಲಿ ತಾಯಿ ಚಿಂತೆ ಮಾಡಬೇಡಿ ಪತ್ರ ಬರೆದಿದ್ದೆ ಗುರುಜಿ ನಾನು ಅಂದ್ರೆ ಮಧ್ಯೆ ಮಧ್ಯದಲ್ಲಿ ಕೊಡಗಲ್ಲಿ ಕೆಲವೊಂದ್ ಸತಿ ಸ್ಟ್ರಕ್ ಆಗುತ್ತೆ ನಿಮ್ಮ ಪ್ರೋಗ್ರಾಮ್ ಹಾಗೇನಾದ್ರೂ ಓದಿರ್ಬಹುದು ಏನೋ ಯಾವಾಗ ಯಾವಾಗ ಸ್ಟ್ರಕ್ ಆಗುತ್ತೆ ಕೆಲವೊಮ್ಮೆ ಮಧ್ಯ ಮಧ್ಯದಲ್ಲಿ ಕಂಪ್ಲೀಟ್ ನಿಮ್ಮ ಪ್ರೋಗ್ರಾಮ್ ಸ್ಟ್ರಕ್ ಆಗುತ್ತೆ ಗುರುಜಿ ಈ ತಿಂಗಳಲ್ಲಿ ಒಂದ್ ಮೂರ್ ಸರ್ತಿ ಆಗಿದೆ ಈ ತಿಂಗಳಲ್ಲಿ ನಾನು ಪತ್ರ ಬರೆದಿದ್ದೆ ನಿಮ್ಗೆ ನೀವು ಆ ರೀತಿ ಏನಾದ್ರು ಪ್ರೋಗ್ರಾಮ್ ಸ್ಟ್ರಕ್ ಆದ ನಂತರ ನೀವೇನ್ ಮಾಡ್ಬೇಕು ಆ ದಿನ ಸ್ವಲ್ಪ ನಮ್ಗೆ ಮಾಹಿತಿಯನ್ನ ಮೊದಲೇ ಹೇಳಿದ್ರೆ ನಾವು ಖಂಡಿತವಾಗ್ಲೂ ಅದನ್ನ ನಾವು ಸರಿಪಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಈಗ ಈ ರೀತಿ ಯಾವ ನಂಬರಿಗೆ ಫೋನ್ ಮಾಡಬೇಕು ಅಂತ ಗೊತ್ತಿಲ್ಲಲ್ಲ ಗುರುಜಿ ಬಬಿತಾ ಅವರೇ ಹೌದು ನಿಮ್ಮ ಕೇಬಲ್ ನೆಟ್ವರ್ಕ್ ಯಾವುದು ನಮ್ದು ಇಲ್ಲಿ ಲೋಕಲ್ ಕೇಬಲ್ ನೆಟ್ವರ್ಕ್ ಮೇಡಮ್ ನಮ್ದು ಹೆಸರು ಗೊತ್ತಿದ್ಯಾ ಕೇಬಲ್ ನೆಟ್ವರ್ಕ್ ಹೆಸರು ಗೊತ್ತಿದ್ಯಾ ನಿಮಗೆ ಏ ವಸಂತ ನಮ್ಮ ಕೇಬಲ್ ಚಾನೆಲ್ ಇದು ಎಂಎಂಎನ್ ಎಂಎಂಎನ್ ಕೇಬಲ್ ಮರ್ಕರ ಮಲ್ಟಿಮೀಡಿಯಾ ನೆಟ್ವರ್ಕ್ ಸರಿ ಸರಿ ಖಂಡಿತ ಈ ಮಾಹಿತಿ ನೀವು ಕೊಟ್ಟಿದ್ದು ಒಳ್ಳೇದಾಯ್ತು ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರವನ್ನ ತಗೋತೀವಿ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ ಖಂಡಿತ ನೀವು ಇನ್ಮೇಲೆ ನಿರರ್ಗಳವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುವ ಹಾಗೆ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಕಾತರದಿಂದ ಕೂತಿರ್ತೀನಿ ಅಂತ ಹೇಳಿದ್ರೆ ಸ್ಟಕ್ ಆಗುವಾಗ ಅಳು ಬಂದಾಗೆ ಆಗುತ್ತೆ ನನಗೆ ಖಂಡಿತ ಅರ್ಥ ಆಗುತ್ತೆ ನಿಮ್ಮ ಸಮಸ್ಯೆ ಸಾಕಷ್ಟು ಜನಕ್ಕೆ ಇದೇ ರೀತಿ ಆಗ್ತಾ ಇದೆ ಮಡಿಕೇರಿಯಲ್ಲಿ ಯಾವ ವಿಭಾಗದಲ್ಲಿ ನೀವು ಇರೋದು ಯಾವ ಏರಿಯಾ ನಮ್ದು ಇದು ಡಿ ಆರ್ ಕ್ವಾರ್ಟರ್ಸ್ ಹತ್ರ ಬರುತ್ತೆ ಮೇಡಮ್ ಕಾಲೇಜ್ ರೋಡ್ ಈ ಸರ್ತಿ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ ಅದ್ರ ಪಕ್ಕದಲ್ಲೇ ಇದೆ ಓಕೆ ಓಕೆ ಸರಿ ಬಬಿತಾ ಅವರೇ ನಿಮ್ಮ ಪ್ರಶ್ನೆಯನ್ನ ಕೇಳಿ ಮಾತಾಡ್ತಾ ಇರಿ ಗುರುಜಿ ಅವರೊಂದಿಗೆ ಏನಾದ್ರೂ ಒಂದು ನಿರ್ಧಾರವನ್ನ ನಮ್ಮ ಟೆಕ್ನಿಷಿಯನ್ಸ್ ತಗೊಂಡು ನಿಮ್ಗೆ ಖಂಡಿತ ನಾವು ಹೇಳ್ತೀವಿ ತಿಳಿಸ್ತೀವಿ ಮುಂದೆ ಅಂತ ಹೇಳ್ತಾ ಗುರುಜಿ ಥ್ಯಾಂಕ್ ಯು ಹೇಳಿತಾ ಗುರುಜಿ ನಾನು ಪತ್ರದಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ ಕೊಡಗಿಗೆ ಸಹ ಬನ್ನಿ ನಮ್ಮ ಮನೆಗೆ ಸಹ ಬನ್ನಿ ಅಂತ ಹೇಳಿ ಕೇಳ್ಕೊಂಡಿದ್ದೆ ನಿಮ್ಮನ್ನ ಖಂಡಿತ ಅಮ್ಮ ಬರ್ತೀನಿ ತಾಯಿ ನಾನು ಯಾರ ಮನೆಗೂ ಬರಲ್ಲ ಅಂತ ಹೇಳಲ್ಲ ನಾನು ಸಾಕಷ್ಟು ಮನೆಗಳು ಹೋಗ್ಬೇಕಲ್ವಾ ನಾನು ಆ ಕಡೆ ಬರ್ತೀನಿ ಚಿಂತೆ ಇಲ್ಲ ಕೊಡಗುನಲ್ಲಿ ಆ ಕಡೆನೆ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಿದೆ ಈಗ ಇದೇ ತಿಂಗಳು ಎರಡನೇ ತಾರೀಕು ಹಾಸನದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ ಅನುಕೂಲ ಆದ್ರೆ ಬನ್ನಿ ಅನುಕೂಲ ಆದ್ರೆ ನಿಮ್ಮೂರಲ್ಲೂ ಮಾಡ್ತೀವಿ ತೊಂದ್ರೆ ಇಲ್ಲ ಕೊಡಗು ಜನಕ್ಕೆ ಸಾಕಷ್ಟು ಜನ ಕಂಪ್ಲೇಂಟ್ಸ್ ಇದೆ ನೀವು ಬರ್ತಿಲ್ಲ ನಮ್ ಕಡೆ ಕೊಡಗು ಜನರು ಕಾಲೇ ಕನೆಕ್ಟ್ ಆಗಲ್ಲ ಅಂತ ಬೇರೆ ಹೇಳ್ತಾರೆ ಅಷ್ಟೊಂದು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರೆ ಅಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀನಿ ಒಂದು ಕಾಲ್ ಖಂಡಿತವಾಗ್ಲೂ ನಾನು ನಿಮಗೂ ಸ್ಪಂದಿಸ್ತೀನಿ ಎಲ್ಲರಿಗೂ ಸ್ಪಂದಿಸ್ತೀನಿ ಹೇಳಿ ತಾಯಿ ಮನೆಯವ್ರ ಬಗ್ಗೆ ಏನ್ ತಿಳ್ಕೊಬೇಕಾಗಿದೆ ನಮ್ ಎಂತ ಹೇಳಿದ್ರೆ ಗುರುಜಿ ನಾವು ನಮ್ಮ ಮಾವನವ್ರನ್ನ ನಂಬಿ ಒಂದ್ 50 ಲಕ್ಷ ಮಕ್ಕಳಿಗೆ ಅಂತ ಹೇಳಿ ಮದುವೆಗೆ ಹತ್ತಿಗೆ ಅಂತ ಹೇಳಿ ನಾವು ಕೊಟ್ಟಿದ್ದು ಅದನ್ನ ಈಗ ನೀನು ನಾನು ಹಾಗೆ ಕೇಳ್ಕೊಂಡಿಲ್ಲ ಅಂತೇಳಿ ನನ್ಗೆ ವಾಪಸ್ ಕೊಡ್ಲಿಲ್ಲ ನಾನು ಒಂದ್ ಮಗಳದ್ ಮದುವೆ ಆಯ್ತು ಇನ್ನೊಂದ್ ಮಗಳು ಮನೇಲಿ ಸ್ವಲ್ಪ ನೆಮ್ಮದಿ ಇಲ್ಲ ಗುರುಜಿ ಚಿಂತೆ ಮಾಡ್ಬೇಡಮ್ಮ ಖಂಡಿತ ನಿಂಗೆ ಒಳ್ಳೇದು ದೋಷ ಇದೆಯೋ ಏನಿದೆಯೋ ಏನು ಗೊತ್ತಿಲ್ಲ ಏನು ದೇವರನ್ನೇ ನಂಬಿದ್ದೇನೆ ಭಗವಂತ ಇದಾನೆ ನಿನ್ ಕಡೆ ತಾಯಿ ಚಿಂತೆ ಮಾಡ್ಬೇಡ ಮನ್ಸಿಗೆ ಇನ್ನ ನಾನು ಕಾಲ್ ಸಿಕ್ತಲ್ಲ ನಿಮ್ಗೆ ಖಂಡಿತವಾಗ್ಲು ನಾನು ದೇವಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಿನ್ ಕಷ್ಟಗಳಿಂದ ಖಂಡಿತವಾಗ್ಲು ಕಮ್ಮಿ ಆಗತ್ತೆ ನಿನ್ನ ಜೀವನದಲ್ಲಿ ಚೈತನ್ಯನ ಸಿಗುತ್ತೆ ತಾಯಿ ನೋಡಿ ನಿಮ್ಮ ಮನೆಯವರು ದೋಷ ಇದೆ ಗುರುಜಿ ನನ್ನ ಜಾತಕದಲ್ಲಿ ಒಂದ್ ವಾರ ಖುಷಿ ಇದ್ರೆ ಒಂದ್ ವಾರ ಇಲ್ಲ ಇಲ್ಲ ಇದು ಕುಟುಂಬದಲ್ಲಿ ನಿಮ್ದು ಹಾಗೆ ನಡೀತಿದೆ ನಿಮ್ ಮನೆಯವ್ರದ್ದು ಹಾಗೆ ನಡೀತಿದೆ ಇವ್ರ ಜನ್ಮ ಜಾತಕದಲ್ಲಿ ಲಗ್ನದಲ್ಲೇ ಸೂರ್ಯ ಅಂತಿದ್ದಾನೆ ತಾಯಿ ನೋಡಿ ಜನ್ಮ ಲಗ್ನದಲ್ಲಿ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರೋಂಥದ್ದು ನಿಮ್ ಮನೆಯವರು ಋಷಭ ರಾಶಿಯಲ್ಲಿ ಲಗ್ನದಲ್ಲೇ ಸೂರ್ಯ ಇರ್ತಕ್ಕಂಥದ್ದು ಲಗ್ನದಲ್ಲಿ ಸೂರ್ಯ ಮತ್ತು ಶುಕ್ರಾದಿತ್ಯ ಯೋಗದಲ್ಲಿ ಇರ್ತಕ್ಕಂಥದ್ದು ವಿಶೇಷವಾಗಿ ಏನಾಗಿದೆ ಲಗ್ನದಲ್ಲಿ ಸೂರ್ಯ ಬಂದಾಗ ಏನಾಗುತ್ತೆ ಜನ್ಮ ಸೂರ್ಯ ದೋಷ ಅಂತ ಹೇಳ್ತೀವಿ ಆ ರೀತಿ ಇದ್ದಾಗ ತಂದೆಯಿಂದಾನೇ ಮೋಸ ಆಗುವಂಥದ್ದು ಮಕ್ಕಳು ಅಥವಾ ತಂದೆಯಿಂದ ದೂಷಣೆಗೊಳಗಾಗುವಂಥದ್ದು ಅಥವಾ ತಂದೆ ತಾಯಿಯಿಂದನೇ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗುವಂಥದ್ದು ಇಂಥ ಏನಾದ್ರು ನಡೆಯುತ್ತೆ ಅಂತ ಆದ್ರೆ ಸ್ವಲ್ಪ ಶುಕ್ರ ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ಅಂತ ತೋರಿಸ್ತಿದೆ ನೀವು ಸ್ವಲ್ಪ ಎಚ್ಚರಿಕೆ ಇದ್ದಿದ್ರೆ ಚೆನ್ನಾಗಿರೋದು ಏನ್ ಚಿಂತೆ ಮಾಡಬೇಕು ಪ್ರೀತಿ ಇರುತ್ತೆ ತಾಯಿ ಎಲ್ಲಾ ಕುಟುಂಬದಲ್ಲೂ ಪ್ರೀತಿ ಇದೆ ಆದ್ರೆ ಆರ್ಥಿಕ ಸ್ಥಿತಿ ಅಂತ ಬಂದಾಗ ಹಣದ ವಿಚಾರದಲ್ಲಿ ಪ್ರೀತಿ ಅದು ವಿಷ ಆಗ್ಬಿಡುತ್ತೆ ತಾಯಿ ಸಣ್ಣ ವಿಚಾರ ಅಷ್ಟೇ ಹಣ ಅಂತ ನಾವು ಸಹಾಯ ಮಾಡ್ತೀವಿ ಕಷ್ಟಕ್ಕೆ ನಮ್ ಜೀವನದಲ್ಲಿ ನಮ್ ಕುಟುಂಬ ಅಂತ ಆದ್ರೆ ಎಷ್ಟೋ ಜನ ಆ ರೀತಿ ಮಾಡಿ ನಿನ್ನಂತವ್ರು ಸಾವಿರಾರು ಜನ ಇದಾರೆ ತಾಯಿ ಈ ಒಂದು ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಅವ್ರಿಗೆಲ್ಲರಿಗೂ ನಿನ್ ಪ್ರಶ್ನೆ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ ಖಂಡಿತವಾಗ್ಲು ಸಹಾಯ ಮಾಡಬೇಕು ಆದ್ರೆ ಆ ಸಹಾಯಕ್ಕೆ ಕೃತಜ್ಞತೆಗಳು ಅಂತ ತಲುಪಿಸೋದು ಅದು ಅವ್ರಿಗೆ ಬಿಟ್ಟಿರೋ ಅದು ಎತ್ತ ತಂದೆ ತಾಯಿ ಆಗ್ಬೋದು ಅಥವಾ ಅಣ್ಣ ತಮ್ಮಂದ್ರ ಆಗ್ಬೋದು ಯಾರಾದ್ರೂ ಆಗ್ಬೋದು
ಚಿಂತೆ ಮಾಡಬೇಡ ತಾಯಿ, ನಾನು ಸಣ್ಣ ಪರಿಹಾರ ತಿಳಿಸ್ತೀನಿ, ಅದನ್ನು ನಿನ್ನ ಮನೆಯಲ್ಲೇ ಖಂಡಿತವಾಗ್ಲೂ ನೀನು ಮಾಡು. ನಿನ್ನ ಶತ್ರುಗಳು ಮಿತ್ರ ಆಗ್ತಾರೆ, ಕುಟುಂಬ ಸಪೋರ್ಟು ಸಿಗುತ್ತೆ ತಾಯಿ, ಚಿಂತೆ ಮಾಡಬೇಡ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ದೇವರು ಏನಮ್ಮ? ನಮಗೆ ಕುಲದೇವರು ಕಾವೇರಿ ಬರುತ್ತೆ ದೇವರು, ನಮಗೆ ಕೊಡಗುರು, ನಾವು ಗುರುವನ್ನ ಪೂಜಿಸುವವರು ನಾವು ಕೊಡಗುರು. ಸರಿ ಅಮ್ಮ, ಗುರುವಾರ ನೀವೇನ್ ಮಾಡಬೇಕು ಅಂತಂದ್ರೆ, ನಿಮಗೆ ಅಲ್ಲಿ ಎಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದೇ ಇರುತ್ತಲ್ಲ ತಾಯಿ, ಅಶ್ವತ್ಥ ವೃಕ್ಷ ಇರುತ್ತೆ, ಚಿಂತೆ ಮಾಡಬೇಡಿ. ಪ್ರತಿ ಗುರುವಾರ ಗುರುವಾರ ಅಶ್ವತ್ಥ ವೃಕ್ಷ, ಈ ಅಶ್ವತ್ಥ ವೃಕ್ಷ ಹತ್ರ ಬೆಳಗ್ಗೆ ಹೋಗಿ ಒಂದು ತಂಬಿಗೆ ನೀರಷ್ಟು ತಗೊಳ್ಳಿ. ಆ ತಂಬಿಗೆ ನೀರಲ್ಲಿ ಸ್ವಲ್ಪ ಅರಿಶಿನವನ್ನ, ಸ್ವಲ್ಪ ಅಕ್ಕಿಯನ್ನು, ಒಂದೇ ಒಂದು ಟೀಸ್ಪೂನ್ ಅಕ್ಕಿ ಅದರಲ್ಲಿ ಹಾಕಿ, ಅದರಲ್ಲಿ ಒಂದು ಸ್ವಲ್ಪ ಟೀಸ್ಪೂನ್ ಅಷ್ಟು ಹಾಲನ್ನು ಹಾಕಿ, ಆ ಅರಿಶಿನದ ಆ ಒಂದು ಅಶ್ವತ್ಥ ಮರಕ್ಕೆ ಆ ತಂಬಿಗೆ ತುಂಬ ನೀರನ್ನು ಹಾಕಿ 5 ಪ್ರದಕ್ಷಿಣೆ ಮಾಡಿಕೊಂಡು ನೇರವಾಗಿ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಆ ಗುರುಗಳ ದೇವಸ್ಥಾನದಲ್ಲಿ ಬಂದವರ ಹಣೆಗೆ ಗಂಧ ಇಟ್ಕೋಬೇಕು. ಅಂತಂದ್ರೆ ನೀವು ಗಂಧವನ್ನು ಹಂಚಬೇಕು ಅಂತ ಅರ್ಥ. ಅಲ್ಲಿ ಗಂಧವನ್ನು ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡಿ, ಅಥವಾ ದೇವಸ್ಥಾನಕ್ಕೆ ಗಂಧವನ್ನು ದಾನ ಕೊಡಿ ಪ್ರತಿ ಗುರುವಾರ ಗುರುವಾರ. ಒಂದು 16 ವಾರ ನೀವು ಈ ರೀತಿ ಮಾಡು ತಾಯಿ, ಮನೇಲಿರ್ತಕ್ಕಂಥ ಜನ್ಮದಾರಿದ್ರ ದೂರ ಆಗುತ್ತೆ, ಕುಟುಂಬದಲ್ಲಿ ನೆಮ್ಮದಿಯೂ ಸಿಗುತ್ತೆ. ಯಾರು ನಿಮಗೆ ಅನಸ್ಥಿತಿಯಲ್ಲಿ, ಅದು ಮಾವ ಆಗ್ಬೋದು ಅಥವಾ ತಂದೆ ಆಗ್ಬೋದು, ಯಾರಾದರೂ ಆಗ್ಬೋದು, ಅವರಲ್ಲಿ ಅನುಕೂಲ ಆದರೆ ದುಡ್ಡು ಬೇಗ ವಾಪಸ್ ಬರತ್ತರ ಅನುಕೂಲ ಆಗುತ್ತೆ. ಚಿಂತೆನೇ ಮಾಡಬೇಡಿ ತಾಯಿ. ಆದರೆ ಪ್ರತಿದಿನ ಸಾಯಂಕಾಲ ಒಂದು 5-6 ಗಂಟೆ ಮಧ್ಯದಲ್ಲಿ ಒಂದು ನಿಂಬೆಹಣ್ಣನ್ನು ನೀವು ಮನೆಗೆ ಇಳೆ ತೆಗೆದು ನಿಮ್ಮ ಮನೆಯ ದಕ್ಷಿಣ ಭಾಗಕ್ಕೆ ಬಿಸಾಡುವಂಥದ್ದು. ಈ ರೀತಿ ಒಂದು 108 ದಿನಗಳ ಕಾಲ ಮಾಡ್ತಾ ಬನ್ನಿ, ಎಲ್ಲಾರ್ಥ ಶುಭಫಲಗಳು ನಿಮ್ಮದೇ ಆಗುತ್ತೆ ತಾಯಿ. ಒಳ್ಳೆಯದಾಗಲಿ ಅಮ್ಮ, ನಮಸ್ತೆ. ಗುರುಜಿ, ಈಗ ಪತ್ರಗಳನ್ನ ನೋಡೋ ಸಮಯ ಆಗಿದೆ. ತಮಿಳುನಾಡಿನಿಂದ ಪತ್ರ ಬಂದಿದೆ. ಪುಟ್ಟತಾಯಮ್ಮ ಅವರು ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ನಿಮಗೆ ಹೃದಯಪೂರ್ವಕ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಮಗಳ ಕೆಲಸ ಹಾಗೂ ವಿವಾಹ ಜೀವನದ ಬಗ್ಗೆ ಕೇಳಬೇಕಾಗಿದೆ ಅಂತ ತಿಳಿಸಿದ್ದಾರೆ. ಮಗಳ ಹೆಸರು ಭವ್ಯ, ಹುಟ್ಟಿದಂತ ದಿನಾಂಕ 25/92 ಇಸವಿ, ಬುಧವಾರ ಮಧ್ಯಾಹ್ನ 3:17 ಅಂತ ಹೇಳ್ತಿದ್ದಾರೆ. ಧನುರಾಶಿ ಪೂರ್ವಾಷಾಢ ನಕ್ಷತ್ರ, MBA ಫೈನಲ್ ಇಯರ್ ಓದಿದ್ದಾರೆ. ಮುಂದೆ ಇವಳಿಗೆ ಸಾಧೆ ಶುರುವಾಗುತ್ತೆ ಗುರುಜಿ, ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ನಾವು ಏನ್ ಮಾಡಿಕೊಂಡ್ರೆ ಒಳ್ಳೇದು, ಮುಂದಿನ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಕೇಳ್ತಿದ್ದಾರೆ. ಖಂಡಿತ, ಶ್ರೀಮನ್ನಾರಾಯಣ ಇತಿ ಸಮರ್ಪಯ. 7:30 ಮದುವೆ ಆಗ್ಬಾರ್ದ ಆಗ್ಬೋದ ಅಂತ ಪ್ರಶ್ನೆ ನೋಡಿ, 7:30 ಅನ್ನೋದು 7.5 ವರ್ಷ. ಯಾರೋ ಮೂರ್ಖರು, ದೊಡ್ಡ ಸಿಕ್ಕಾಮನೆಗಳು ಮತ್ತೆ ಅಜ್ಞಾನರು ಅನ್ನೋದಕ್ಕಿಂತ ಅವರು ಈ ವಿದ್ಯಾಭ್ಯಾಸನೇ ಗೊತ್ತಿಲ್ಲದೆ ಇರತಕ್ಕಂಥ 2ನೇ ಕ್ಲಾಸ್ ಪಾಸ್ ಮಾಡಿ ಒಂದು ಏನು ಇಟ್ಕೊಂಡು ನಾನು ಜ್ಯೋತಿಷ ಹೇಳ್ತೀನಿ ಅಂತ ಅವ್ರ ಮಾತು ಕೇಳಿದಂಗೆ ನೀವು ಕೇಳಬೇಡಿ ತಾಯಿ. 7.5 7.5 ವರ್ಷ ಇರುತ್ತೆ, ನಿನಗೀಗ 22 ವರ್ಷ ಅನ್ಕೊಳ್ಳೋಣ. ನೀ 7.5 ತಡೀತಿದ್ದೆ ಮದುವೆ ಮಾಡ್ಕೋಬೇಡ, ಜೀವನದಲ್ಲಿ ನೀನು ಚೆನ್ನಾಗಿರಲ್ಲ ಅಂತ ನಾನು ಹೇಳಿಬಿಟ್ರೆ ನಿನಗೇನಾಗುತ್ತೆ ಹೇಳು? 7.5 ವರ್ಷ ಅಂದರೆ 30 ವರ್ಷ ಹತ್ರ ಹತ್ರ ಆಗಿರುತ್ತೆ. ನಿನಗೆ ಯಾರಾದರೂ ಗಂಡ ಸಿಗ್ತಾನಾ, ಒಳ್ಳೆ ಸಂಬಂಧ ಸಿಗುತ್ತಾ? ಅಥವಾ ಅತಿ ಹೆಚ್ಚು ಮನೆಗಳಲ್ಲಿ ಹೆಣ್ಮಕ್ಳು ಮದುವೆ ಆಗದೆ ಇಟ್ಕೊಂಡಿದ್ರೆ ಅಲ್ಲಿ ಕಷ್ಟ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಇರ್ತಾರೆ ಅವರು. ಯಾಕೆ ಅಂತಂದರೆ ಹೆಣ್ಣುಮಗಳು ಸಹ ಆ ವಯಸ್ಸಿಗೆ ತಕ್ಕಂತೆ ಮದುವೆ ಮಾಡಿ ನಾವು ಕೊಡದೇ ಇದ್ದಾಗ ಆ ಮನೆಗೂ ಕೂಡ ದಾರಿದ್ರ ಜ್ಯೇಷ್ಠ ಲಕ್ಷ್ಮಿ ಪ್ರವೇಶ ಆಗ್ಬಿಡ್ತಾಳೆ ಆ ಮನೆಯಲ್ಲಿ. ಅಂಥ ಸಂಪ್ರದಾಯಗಳಿದೆ, ನಿಮ್ಗೆ ಗೊತ್ತಿಲ್ಲ. ಎಷ್ಟೋ ನೋಡಿ, ಎಷ್ಟೋ ಮನೆಗಳಲ್ಲಿ 35-40 ವರ್ಷ ಆದ್ರೂ ಮದುವೆ ಆಗಿರಲ್ಲ, ಮದುವೆ ಆ ಕುಟುಂಬ ಅಭಿವೃದ್ಧಿನೇ ಇರಲ್ಲ, ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಬಿಟ್ಟಿರುತ್ತೆ, ತುಂಬ ತೊಂದರೆಗಳಿಂದ ಒದ್ದಾಡ್ತಿರ್ತಾರೆ. ಆದರೆ ಈಗ ನಮಗೆ ಗೊತ್ತು, ಎಜುಕೇಷನ್ ವೈಸು ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ. ನಾನು ಹೇಳ್ತಿರೋದು ಮನೆಯಲ್ಲೇ ಇರತಕ್ಕಂಥವ್ರು, ಮನೆಯಲ್ಲೇ ಮಕ್ಕಳಿಗೆ ಮದುವೆ ಆಗದೆ ಮನೆಯಲ್ಲೇ ಇದ್ರೆ ಅವ್ರ ತಂದೆ ತಾಯಿ ಸಾಲಗಾರರಾಗಿ ಅಥವಾ ತೊಂದರೆ ಆಗಿ ಮಾನಸಿಕವಾಗಿ ನೊಂದುಕೊಂಡು ಅನಾರೋಗ್ಯಗಳು ಬಂದು ನರಳಾಡ್ತಿರ್ತಾರೆ. ಅರ್ಧ ಏನು, ಮಗಳಿಗೆ ಮದುವೆ ಆಗಿಲ್ಲ ಅಂತ ಮಾನಸಿಕ ನೆಮ್ಮದಿ ಇಲ್ಲ, ಈ ಕಡೆ ಜಾತಕದಲ್ಲಿ ನೆಮ್ಮದಿ ಇಲ್ಲ. ಚಿಂತೆ ಮಾಡಬೇಡ ತಾಯಿ, ನೀನು ಒಳ್ಳೆ ಪ್ರಶ್ನೆ ಕೇಳಿದ್ಯಾ, ಖಂಡಿತವಾಗ್ಲೂ ಮದುವೆ ಆಗ್ಬೋದು. ಆದರೆ ಗುರುಬಲ ಒಂದಿದ್ರೆ ಸಾಕು. ಗುರುಬಲ ನೋಡಿ, ಶನಿ ಅಲ್ಲಿ ಯಾವ ರೀತಿ ಗೋಚಾರದ ಫಲದಲ್ಲಿ ನಿಮ್ಮ ಇದನ್ನು ನೋಡ್ಬಿಟ್ಟು ಮದುವೆ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನಮಸ್ತೆ. ದೂರದ ಕೋಲ್ಕತ್ತಾದಿಂದ ನಿಲಿಮಾ ಅವರು ಕರೆ ಮಾಡಿದ್ದಾರೆ, ಗುರುಜಿ ಅವರೊಂದಿಗೆ ಮಾತನಾಡಬೇಕು ಅಂತ ಹೇಳ್ತಿದ್ದಾರೆ. ಗುರುಜಿ ಹಲೋ. ಹಲೋ, ನಮಸ್ತೆ ಅಮ್ಮ. ಓಂಕಾರಂ ಗುರುಜಿ ಗಾರಂಡಿ ತೆಲುಗುನಾ? నమస్తే సార్, నేను నమస్తే చెప్పండి తల్లి. అసలు మీ గొంతు వింటుంటేనే మాకు నిజమేనా అనిపిస్తుంది. నిజమే తల్లి, మీరు నా జట్లనే మాట్లాడుతున్నారు, చెప్పండి తల్లి. చాలా ఆనందంగా ఉంది సార్, నేను చాలా ప్రాబ్లమ్స్ లో ఉన్నాము. యాక్చువల్లీ నా పేరు నీలిమా, మా వారి పేరు సార్జున్. ఓకే, ఎన్ని సంవత్సరాలు అయింది మ్యారేజ్ అయ్యి? మ్యారేజ్ అయ్యి 12 ఇయర్స్ అయింది సార్, 12-13 ఇయర్స్ అయింది. 2000 లో అయింది సార్. ఓకే, 2000 లో మ్యారేజ్ అయిందా? చూద్దాం తల్లి, నీ సమస్య ఏంటి రమణ శాస్త్రంలో చూద్దాము, ఆ సమస్యకి తప్పక పరిహారాలు చెప్తాను, అది చేసుకోండి. ఫైనాన్షియల్లీ హెల్త్ అన్ని ఇదిగా ఉంది, స్ట్రగల్ అమ్మా చూపిస్తుంది ఇక్కడ.
ఆర్థిక స్థితిలో చాలా ఇబ్బందుల్లో ఉన్నారు అండ్ ఆరోగ్య సమస్యలనే ఇబ్బందుల్లో ఉన్నారు. ఆరోగ్యం పరంగా కూడా ఇద్దరికి అవును తల్లి చాలా ప్రాబ్లమ్స్ ఏ ఉంది. తర్వాత మీ ఇద్దరిలో కూడా మానసికంగా కూడా అంత మంచిగా లేదమ్మా. అందులో కూడా కుటుంబంలో కూడా మీకు ఎక్కడి నుంచి సపోర్ట్ లేదు. తర్వాత మీ లైఫ్ లో చాలా స్ట్రగల్, మ్యారేజ్ నుండి ఇప్పటి వరకు స్ట్రగల్ లైఫ్ లోనే ఉన్నారు. అవును సార్, ఇప్పటి వరకు సెటిల్మెంట్ అనేది లేదు. పైగా పిల్లలకి మా అమ్మాయికి బాగాలేక మా ఆయనకి ఎప్పుడు ఫారెన్ జాన్స్ వస్తాయి కానీ అంటే నోట్ దాకా వచ్చి జారిపోతుంది అనమాట. ఓకే మా, మీరేం బాధపడకండి. మా అమ్మాయి కూడా అలాగే అయింది. తనకి రాకూడని జబ్బు వచ్చి లాస్ట్ ఇయర్ చాలా అంటే డెడ్ ఎండ్ వరకు వెళ్ళిపోయి దాన్ని ఎలాగో మేము బతికించుకున్నాం. సరే మా, మీరేం బాధపడకండి. ఖచ్చితంగా ఇప్పుడు నేను ఇక్కడ ఆశీర్వాదం చేస్తున్నాను తల్లి, మీరేం బాధపడకండి. చదవడండి సరే కానీ గుర్తుండదు, అన్ని ప్రాబ్లమ్స్ సార్, ఏం చేయాలో అర్థం కావట్లేదు. ఎక్కడెక్కడో తిరిగాము. ఇంకా మీ సమస్యలు ఇక్కడిక వదిలేయండి, మీ ప్రాబ్లమ్ సాల్వ్ అని. ఇంకా మీరేం బాధపడకండి, ఖచ్చితంగా ఒక కళ లాగే ఉంది సార్ నిజంగా. అవును తల్లి, కాల్ కలిసి వచ్చేదే చాలా అదృష్టము మీకు. ఇంకా నుంచి మీ లైఫ్ లో ప్రతి రోజు శుభదినమే అనుకోండి తల్లి. మీరేం బాధపడకండి, నేను మీకు మంచి పరిహారాలు చెప్తాను. చక్కగా దాన్ని చేసినట్టు అయితే ఖచ్చితంగా మీ లైఫ్ లో మంచి స్థాయికి మంచి పొజిషన్ వస్తుంది. ఆరోగ్యవంతంగా కూడా చాలా మంచి పొజిషన్ వచ్చేస్తారు. మీకు అర్థమైంది తల్లి, నాకు అంతా తెలుస్తుంది. రమల శాస్త్రంలో మీరేమి చెప్పే అవసరమే లేదు, నాకు అన్ని తెలుస్తుంది. మీరేం చేయాలంటే మీకు ఆదిత్య హృదయ మంత్రం తెలుసు కదా, ఆదిత్య హృదయం. ఆదిత్య హృదయాన్ని మార్నింగ్ నేను చెప్పినట్టు చేయండి. ఆదిత్య హృదయాన్ని మార్నింగ్ లేస్తనే మీరు స్నానం చేసుకొని ఒక రాగి చెంబు తీసుకొని అందులోకి నీళ్లు వేసి ఒక కొంచెం పసుపు అందులో వేసి కొన్ని అక్షంతలు వేసి ఒక పుష్పం వేసి దాన్ని ముందర పెట్టుకొని మీరు ఏం చేయాలంటే ఒక్కసారి ఆదిత్య హృదయం పారాయణ చేయాలి. అది చేసిన తర్వాత దాన్ని తీసుకెళ్లి ఒక తులసి చెట్టుకో ఏదైనా పాట్కి పోసేయాలి. ఇలా 108 రోజులు సతతంగా చేసుకొని ప్రతి శనివారం రోజున సాయంత్రం 5 నుండి 6 గంటల లోపల ఒక నిమ్మ పండు తీసుకొని మీ ఇంటి వాకలికి దిగదీసి దాన్ని లోపలికి తీసుకెళ్లి ఒక దుర్గాదేవి అష్టోత్రాన్ని దాని ఒక తౌలుపాక పైన నిమ్మ పండును పెట్టి దుర్గాదేవి అష్టోత్రాన్ని పారాయణ చేయండి. తర్వాత నిమ్మ పండును తీసుకొచ్చి మీ గుమ్మం పైన పెట్టి దాన్ని కట్ చేసి దాన్ని ఉల్టా చేసి అందులో నెయ్యి పోసి దీపం వెలిగించాలి. ఇలా కరెక్ట్ గా మా ఇంటికి ముందే సార్, మా ఇంటికి ముందే చేయాలా? మీ ఇంటి ముందే అంటే దేవుడి గదిలో కుంకుమ అర్చన చేయండి. తర్వాత దాన్ని ఆ నిమ్మ పండుని మాత్రం తమలపాకు మీద పెట్టి దుర్గాదేవి అష్టోత్రం చదివి కడప మీద తీసుకొచ్చి కట్ చేసి ఉల్టా చేసి దీపం పెట్టాలి. దీపం పెట్టాలి అలా ప్రతి శనివారము 21 శనివారాలు చేయించండి. 21 శనివారాలు చేయాలి, వారానికి వీక్లీ, ఒకే రోజు అంతే. తర్వాత ప్రతి రోజు కూడా మీరు 108 రోజుల్లో మీరు ఏం భోజనం చేస్తారో ఆ భోజనం చేయక ముందు అంటే మార్నింగ్ కావచ్చు, మధ్యాహ్నం కావచ్చు, రాత్రి కావచ్చు, ఒక పూట భోజనం తినక ముందు ఒక పిడికడంతా మీరు ఏం తింటారో దాన్ని తీసి ఒక పశువుకో లేక కుక్కుకో కాకలకో ఏవిటికన్నా పశువులకి వేసి తర్వాత మీరు భోజనం చేయాలి. ఇలా కరెక్ట్ గా మీరు 108 రోజులు చేసి ఇది ఒక 21 వారం చేస్తే మీ లైఫ్ లో ఆర్థిక సమస్యలు అన్నీ వెళ్ళిపోతాయి, ఆరోగ్యం లభిస్తుంది, కుటుంబంలో మంచిది వస్తుంది, మీ పిల్లా పాపలు కూడా విద్యాబుద్ధి లభిస్తుందమ్మా. మంచిది, నమస్తే. ವೀಕ್ಷಕರೇಗ ಇನ್ನೊಂದು ಪತ್ರವನ್ನ ನೋಡೋ ಸಮಯ ಆಗಿದೆ. ಗುರುಜಿ, ದಾವಣಗೆರೆಯಿಂದ ಚಂದ್ರಲೇಖ ಅವರು ಪತ್ರವನ್ನ ಬರೆದಿದ್ದಾರೆ, ತುಂಬಾ ನೊಂದುಕೊಂಡು ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ಆತ್ಮಸ್ಥೈರ್ಯದ ಹೊಸ ಬೆಳಕನ್ನ ನೀವು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮದುವೆ ದಿನಾಂಕವನ್ನ ತಿಳಿಸಿದ್ದಾರೆ, 12/6/95 ಮುಹೂರ್ತದ ಸಮಯ 11:00 to 12:00 ಅಂತ ಹೇಳಿದ್ದಾರೆ. ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ನಾನು ಪಟ್ಟಿದ್ದೀನಿ, ಬಾಳ ಸಂಗಾತಿಯಿಂದ ಆದರೂ ಸುಖ ಇರಬೇಕು ಅಂತ ತುಂಬಾ ಆಸೆಯನ್ನು ಹೊತ್ಕೊಂಡಿದ್ದೆ, ಅದು ಕೂಡ ಇಲ್ಲ. ಆರೋಗ್ಯ ಸಮಸ್ಯೆ ಕೂಡ ಇದೆ, ವಾಮಾಚಾರ ನಡೆದಿರಬಹುದೇ ಅನ್ನುವಂಥ ಒಂದು ಆತಂಕ. ಆದರೆ ವಿದ್ಯಾವಂತೆ ಆದಂಥ ನಾನು ಇದನ್ನು ನಂಬಲಿಕ್ಕೆ ಮನಸ್ಸು ಒಪ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಪತಿ, ನನ್ನ ಮಗಳು ದೂರ ಯಾರು ಮಾಡಬಾರ್ದು, ಏನಾದರೂ ನನ್ನ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಮಹಾಕಾಳಿ ನೋಡಿ ತಾಯಿ, ತೃತೀಯ ಸ್ಥಾನ ನೋಡ್ತಿರ್ತಕ್ಕಂಥದ್ದು, ನಿನ್ನ ವಾಮಾಚಾರ ನಂಬ್ತೀಯೋ ಬಿಡ್ತೀಯೋ ಅಂತ ಹೇಳ್ತಿದೆಯಲ್ಲ, ನಿನ್ನ ಜೀವನದಲ್ಲಿ ವಾಮಾಚಾರ ನಡೆದಿದೆ ತಾಯಿ. ಏಕೆಂದರೆ ಜನ್ಮಜಾತಿಗಳಲ್ಲಿ ಯಾರಿಗೇ ಆಗಲಿ 12ನೇ ಮನೆಯಲ್ಲಿ ರಾಹು ಇದ್ದವ್ರ ಮೇಲೆ ವಾಮಾಚಾರ ನಡೆಯುತ್ತೆ, ಅದು ಸತ್ಯ. ಮತ್ತು 12ನೇ ಮನೆಯಲ್ಲಿ ಶನಿ ಗುರು ಇರೋರ ಮೇಲೆ ವಾಮಾಚಾರ ನಡೆಯುತ್ತೆ. ಎತ್ತ ತಾಯಿ ಆದರೂ ಮಾಡಿಸ್ಬೋದು, ತಂದೆ ಆದರೂ ಮಾಡಿಸ್ಬೋದು, ಹೆಂಡತಿ ಆದರೂ ಮಾಡಿಸ್ಬೋದು, ಮಕ್ಕಳಾದರೂ ಮಾಡಿಸ್ಬೋದು. ಇಲ್ಲಿ ವಾಮಾಚಾರ ಅಂತ ಬಂದಾಗ ಯಾವ ರೀತಿ ಬರುತ್ತೆ,
ಎತ್ತ ತಾಯಿ ಯಾವಾಗ ಮಾಡ್ತಾಳೆ, ನನ್ನ ಮಗ ನನ್ನ ಮದುವೆ ಆಗಿದ ತಕ್ಷಣ ನಾನು ಬಿಟ್ಬಿಟ್ಟು ಸೊಸೆಯಿಂದ ಹೋಗ್ಬಿಟ್ಟ, ಅವಳೇನೋ ಮಾಡಿಬಿಟ್ಟಿದ್ದಾಳೆ ಅಂತ ಅವಳಿಗೆ ಇವಳು ಮಾಡಿಸುವಂಥದ್ದು. ಮತ್ತೆ ಇವರು ಹೆಂಡತಿ ಏನು ಮಾಡ್ತಾಳೆ, ನನ್ನ ಕಡೆ ಮೊದಲೇ ಗಮನನೇ ಹರಿಸ್ತಾ ಇಲ್ಲ ಅಂತ ಹೇಳೋದು, ಮತ್ತೆ ತಂದೆ ತಾಯಿ ಕಡೆ ದೂರ ಆಗಬೇಕು ಅಂತ ವಾಮಾಚಾರ ಮಾಡಿಸುವಂಥದ್ದು, ಇವೆರಡು ಬಿಟ್ಟು ಮದುವೆ ಆಗಿದ ತಕ್ಷಣ ನನ್ನ ಮಗ ಸಂಬಳ ಎಲ್ಲ ತೊಗೊಂಡೋಗಿ ಹೆಂಡತಿ ಕೊಡ್ತಿದ್ದಾನೆ ಅಂತ ಹೇಳೋದು, ತಂದೆ ತಾಯಿಗಳು ವಾಮಾಚಾರ ಮಾಡಿಸೋದು, ದರಿದ್ರ ಸಂಪ್ರದಾಯ ಆಗಿಬಿಟ್ಟಿದೆ ಇದು. ಅಂತಂದರೆ ಸ್ವಾರ್ಥತನ, ಈ ಸ್ವಾರ್ಥದಿಂದ ವಾಮಾಚಾರ ಮಾಡುವಂಥದ್ದು. ಮತ್ತು ಗಂಡ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡ್ಬಿಟ್ಟಿರ್ಬೋದು, ಅಥವಾ ಅವ್ನು ಮನೆಗೆ ನ್ಯಾಯವಾಗಿ ಬರ್ತಿಲ್ಲ ಅಂತ ಹೆಂಡತಿ ಮಾಡಿಸೋದು, ಅಥವಾ ಗಂಡ ಬಂದು ನನ್ನ ಹೆಂಡತಿ ನನ್ನ ಮಾತು ಕೇಳ್ಕೊ ಮನೇಲಿ ಬಿದ್ದಿರಬೇಕು, ನಾನು ಏನು ತಪ್ಪು ಮಾಡ್ದೋ ಅವ್ಳು ಕೇಳಬಾರ್ದು ಅಂತೇಳಿ ಗಂಡ ಹೆಂಡತಿ ಮೇಲೆ ಮಾಡಿಸೋದು ವಾಮಾಚಾರ ವಾಮಾಚಾರ ವಾಮಾಚಾರ. ನೀತ ನಿಕೃಷ್ಟ ದಾರಿದ್ರ ಒಂದು ಕೆಲಸ ಇದು. ನಿಜವಾಗ್ಲೂ ಹೇಳ್ತೀನಿ, ಮಾಡಿದ್ದುಣ್ಣೋ ಮಾರಾಯ ಅಂತಂದ್ರೆ ಏನು ಗೊತ್ತಾ, ಮಾಡಿದ್ದುಣ್ಣೋ ಮಾರಾಯ ಅಂದ್ರೆ ನೀವು ವಾಮಾಚಾರ ಮಾಡಿಸ್ತಾರಲ್ಲ ಅದು ರಿವರ್ಸ್ ಆಗಿ ಇವತ್ತೆಲ್ಲ ನಾಳೆ ಸ್ಟ್ರೋಕ್ ಹೊಡೆದು ಕೊನೆಗೆ ಬಿದ್ದೋಗ್ತೀರ. ಇದು ಸತ್ಯ. ವಾಮಾಚಾರ ಅಂತ ಹೋದ್ರೂ ನಿಮ್ಮ ಜೀವನದಲ್ಲಿ ಅದೇ ಕೊನೆ. ಹೇಳ್ತಾರೆ ವಾಮಾಚಾರ, ಅದು ಮಾಡ್ತೀನಿ ಇದು ಮಾಡ್ತೀನಿ ಪ್ರತಿಯೊಂದು ಮಾಡ್ಬಿಡ್ತೀನಿ ನಾವು ಅದು ಕಲ್ತಿದ್ದು ಇದು ಕಲ್ತಿ ಕೂತಿದ್ದ ಜಾಗದಲ್ಲಿ ಎಲ್ಲ, ಅದು ಯಾವುದು ಇಂಪಾಸಿಬಲ್ ಆಗೋದೇ ಇಲ್ಲ. ಭಗವಂತ ಇದ್ದಾನೆ ಪ್ರಪಂಚದಲ್ಲಿ, ಒಳ್ಳೆ ಸತ್ಯಮೇವ ಜಯತೆ ಗಾಂಧಿ ತತ್ವ ಹೇಳಿಲ್ವಾ, ಸತ್ಯಕ್ಕೆ ಜಯ. ಅದು ನಿಜ, ಇವತ್ತಲ್ಲ ನಾಳೆ ಸತ್ಯವನ್ನು ನಾವು ಮೆಟ್ತೀವಿ. ಎಲ್ಲಿದೆ ಭಗವದ್ಗೀತೆಯಲ್ಲೂ ಅದು ಹೇಳಿದ್ದಾರೆ, ಸತ್ಯಂ ಸತ್ಯಕ್ಕೆ ಜಯ ಸಿಗುವಂಥದ್ದು. ಇವತ್ತಲ್ಲ ನಾಳೆ ಸತ್ಯಕ್ಕೆ ಜಯ, ಸತ್ಯಕ್ಕೆ ಮುಕ್ತಿ. ಸತ್ಯವನ್ನು ನಾವು ಕಾಪಾಡಿದ್ದೀವಿ ಅಂದರೆ ಸತ್ಯನೇ ನಮ್ಮನ್ನು ಕಾಪಾಡುತ್ತೆ ಅಂತ. ಆದರೆ ವಾಮಾಚಾರಕ್ಕೆ ಹೋಗಿ ಮಾಟ ಮಂತ್ರ ಮಾಡಿಸಿ ಮತ್ತೊಂದು ತಾತ್ಕಾಲಿಕವಾಗಿ ನೀವೇನಾದರೂ ಕಿರುಕುಳ ಕೊಡ್ಬೋದು, ತಾತ್ಕಾಲಿಕವಾಗಿ ಯಾರ ಮೇಲೆ ಏನಾದರೂ ಪ್ರಯೋಗ ಮಾಡ್ಬೋದು. ಆದರೆ ಒಂದು ಮಾತ್ರ ನಿಜ ಹೇಳ್ತೀನಿ, ಅದನ್ನು ಶಾಶ್ವತ ಅಂತೂ ಖಂಡಿತ ಅಲ್ಲ. ಅವ್ರ ಟೈಮ್ ಸರಿ ಇಲ್ಲ. ಅದಕ್ಕೆ ವಾಮಾಚಾರ ಹೆಂಗೆ ಮಾಡ್ತಾರೆ, ಏನೇನು ಮಾಡ್ತಾರೆ, ವಾಮಾಚಾರ ಯಾಕೆ ಮಾಡ್ತಾರೆ, ಅದರದೇ ಎಪಿಸೋಡ್ ಇನ್ನೊಂದು ದಿನ ನಾನು ಮಾಡ್ತೀನಿ, ಅದಕ್ಕೆ ಈಗ ಹೇಳಲಿಕ್ಕೆ ಸಮಯ ಇಲ್ಲ. ಆದರೆ ತಾಯಿ ನೀನು ಚಿಂತೆ ಮಾಡಬೇಡ, ನಿನ್ನ ಜೀವನದಲ್ಲಿ ಗಂಡನಿಂದ ಸುಖ ಅನುಭವಿಸ್ಲಿಕ್ಕೆ ನೀನು ವರವನ್ನು ಕೇಳಿದೀಯಾ, ಅದನ್ನು ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ, ಚಿಂತೆ ಮಾಡೋದೇ ಬೇಡ. ಪ್ರತಿ ಸೋಮವಾರ ಸೋಮವಾರ ರಾತ್ರಿ ಒಂದು ತಟ್ಟೆಯಲ್ಲಿ ನೀರನ್ನು ತಗೊಂಡು ಆ ತಟ್ಟೆಗೆ ನೀರನ್ನು ಹಾಕಿ ಒಂದು ಬಿಳಿ ದಾಸವಾಳವನ್ನು ಎಲ್ಲಾದರೂ ಸಂಪಾದನೆ ಮಾಡಿ ಬಿಳಿ ದಾಸವಾಳವನ್ನು ತಂದು ಆ ತಟ್ಟೆಯಲ್ಲಿ ಇಟ್ಟು ಅಲ್ಲಿ ಆ ತಟ್ಟೆಗೆ ಬಿಳಿ ದಾಸವಾಳಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅದಕ್ಕೆ ಪೂಜೆ ಮಾಡಿ ಒಂದು ತುಪ್ಪದಲ್ಲಿ ಆರತಿ ಮಾಡಿ ಆರತಿ ಮಾಡಿರ್ತಕ್ಕಂಥ ತುಪ್ಪದ ಒಂದು ದೀಪವನ್ನು ಅದರಲ್ಲಿ ಇಟ್ಬಿಡಬೇಕು. ಆ ಬೆಳಕಲ್ಲಿ ಒಂದು 2 ನಿಮಿಷ ಕೂತ್ಕೊಂಡು ನನ್ನ ಸಂಸಾರ ನೆಟ್ಟಿಗೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಯಂಕಾಲ ಪ್ರತಿ ಸೋಮವಾರ ಸೋಮವಾರ ರಾತ್ರಿ ಅಥವಾ ಸಾಯಂಕಾಲ ಟೈಮಲ್ಲಿ ಇದು ಮಾಡ್ಬೋದು. ಬಿಳಿ ದಾಸವಾಳ ದೇವ್ರ ಮನೆಯಲ್ಲೇ ಮಾಡಿ, ತೊಂದರೆ ಇಲ್ಲ. ನಂತರ ಮಾರನೇ ದಿನ ಆ ನೀರನ್ನು ನಿಮ್ಮ ಮನೆಯವರು ಅಥವಾ ನೀವು ಅಥವಾ ಸಿಂಟೆ ಟ್ಯಾಂಕಲ್ಲೋ ಎಲ್ಲಾದರೂ ಹಾಕ್ಬಿಡಿ. ಆ ಸ್ನಾನ ಮಾಡಿದವ್ರಿಗೆಲ್ಲರಿಗೂ ಒಳ್ಳೆ ಬುದ್ಧಿನೂ ಬರುತ್ತೆ, ಅದರಿಂದ ನಿಮ್ಮ ಮನೇಲಿ ವಾಮಾಚಾರನೂ ಕಮ್ಮಿ ಆಗುತ್ತೆ, ಕುಟುಂಬದಲ್ಲಿ ಗಂಡ ಹೆಂಡತಿರು ನೆಮ್ಮದಿಯಾಗಿರ್ತೀರ ತಾಯಿ. ಒಳ್ಳೇದಾಗ್ಲಿಮ್ಮ, ನಮಸ್ತೆ. ವೀಕ್ಷಕರ ಇನ್ನೊಂದು ಪತ್ರವನ್ನ ನೋಡೋಣ. ಭೋಗೇಶ್ ಅವರು ಪತ್ರವನ್ನ ಬರೆದಿದ್ದಾರೆ ಬಹಳ ದೂರದಿಂದ. ಚನ್ನಮ್ಮ ದಂಪತಿಗಳಿಗೆ ಸಾಕಷ್ಟು ಸಮಸ್ಯೆ ಇದೆ ಅಂತೆ, ಬನ್ನಿ ಅವರ ಸಮಸ್ಯೆಯನ್ನು ನೋಡೋಣ. ಗುರುಜಿ, ಭೋಗೇಶ್ ಹಾಗೂ ಚನ್ನಮ್ಮ ಅವರು ಈ ಒಂದು ಪತ್ರವನ್ನು ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಅಂತ ಚನ್ನಮ್ಮ ಅವರು ಹೇಳ್ತಾ ಇದ್ದಾರೆ, ಹಾಗೂ ಮನೆಯವರ ಭೋಗೇಶ್ ಅವರ ಜನ್ಮ ರಾಶಿ ಹಾಗೂ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಅಂತ ತಿಳಿಸಿದ್ದಾರೆ. ತುಂಬಾ ಸಮಸ್ಯೆಗಳು ಎದುರಾಗ್ತಾ ಇದೆ. ದಿಢೀರನೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ದಾಳಿ, ಮನೆ ರೇಡ್ ಮಾಡಿದ್ದಾರೆ. ನಾವು ಯಾವುದೇ ರೀತಿ ತಪ್ಪುಗಳನ್ನ ಮಾಡಿಲ್ಲ. ಸರ್ಕಾರಿ ಹುದ್ದೆಯಲ್ಲಿ ನಾವು 87ನೇ ಇಸವಿಯಿಂದ ಇದ್ದೀವಿ. ತುಂಬಾ ಸಮಸ್ಯೆ, ಆರ್ಥಿಕ ಸಮಸ್ಯೆ ಒಂದು ಕಡೆ, ಆದರೆ ನಿಷ್ಠಾವಂತರಾಗಿದ್ರು ಕೂಡ ಏನೂ ತಪ್ಪಿಲ್ಲದಿದ್ರು ಕೂಡ ಈ ರೀತಿ ಅವಮಾನಕ್ಕೆ ನಾವು ಈಡಾಗ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಮೊದಲನೇ ಮಗ ವಿನಯ್ ಕುಮಾರ್ ಅಂತ ಮಾನಸಿಕ ಅಸ್ವಸ್ಥನಾಗಿದ್ದ. 18ನೇ ವರ್ಷ ಹುಟ್ಟುಹಬ್ಬದ ದಿನವೇ ಸಾಕಷ್ಟು ಒಂದು ಸಮಸ್ಯೆ, ಮರಣದ ಗಂಡಾಂತರ ಅವನಿಗೆ ಬಂತು. ಯಾರೋ ಅವನನ್ನು ಹೊಡೆದು ಕಾಲುವೆಗೆ ಹಾಕಿ ಶವ ಮನೆಯನ್ನು ತಲುಪುವಂಥ ರೀತಿ ಮಾಡಿದ್ದಾರೆ. ಯಾಕೆ ನಮಗೆ ಈ ರೀತಿ ಆಗ್ತಾ ಇದೆ ಅನ್ನೋದು ಇವರ ಪ್ರಶ್ನೆ ಆಗಿದೆ. ಗುರುಜಿ, ಒಂದು ಚಿಕ್ಕ ವಿರಾಮ ತಗೊಳ್ಳೋ ಸಮಯ ಆಗಿದೆ. ವೀಕ್ಷಕರೇ, ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ವಿರಾಮದ ಸಮಯ. ವಿರಾಮದ ನಂತರ ಈ ಒಂದು ಜಿಜ್ಞಾಸೆಗೆ ಪರಿಹಾರವನ್ನು ಗುರುಜಿ ಅವರು ಸೂಚಿಸಲಿದ್ದಾರೆ. ಸಿನಿಮಾ ಮಂದಿರದಲ್ಲೇ ವ್ಯಕ್ತಿಯ ನಿಗೂಢ ಸಾವು. ಕಾಲ್ ಮಾಡಿರೋದು ಹನುಮಂತ್ ನಗರದ 8ನೇ ಕ್ರಾಸ್ ಅಲ್ಲಿರೋ ಒಂದು ಕಾಯಿನ್ ಬೂತ್ ಇಂದ. ಖಿಲಾಡಿ ಕಿರಾತಕನಿಗೆ ಸಿಐಡಿ ಗಾಳ. ಸಿಐಡಿ ಕರ್ನಾಟಕ ಪವರ್ಡ್ ಬೈ ಆಯುರ್ವೇದ ನ್ಯೂಟ್ರಿಗೇನ್. ರಾತ್ರಿ 10 ಗಂಟೆಗೆ ನಿಮ್ಮ ಝೀ ಕನ್ನಡದಲ್ಲಿ. ಡಾವ್ ನೀಡಿದ್ದು ಒಂದು ಹೇರ್ ಫಾಲ್ ಟೆಸ್ಟ್. ಬೆರಳನ್ನು ಕೂದಲಲ್ಲಿ ಸುತ್ತಾಡಿಸಿದಾಗ ಬೆರಳುಗಳು ಹೆಚ್ಚು ಕಾಣಿಸುತ್ತವೆಯೇ ಅಥವಾ ಕೂದಲು? ಕಡಿಮೆ ಕೂದಲು ಅಂದ್ರೆ ಹೇರ್ ಫಾಲ್, ಕಾರಣ ಡ್ಯಾಮೇಜ್. ಡಾವ್ ಹೇರ್ ಫಾಲ್ ರೆಸ್ಕ್ಯೂ ನ್ಯೂಟ್ರಿಲಾಕ್ ಆಕ್ಟಿವ್ ಸಿಪ್ತ. ಇದು ಡ್ಯಾಮೇಜ್ಡ್ ಕೂದಲನ್ನು ನರಿಷ್ ಮಾಡುತ್ತೆ. ಕಡಿಮೆ ಹೇರ್ ಫಾಲ್ ಅಂದ್ರೆ ದಟ್ಟ ಕೂದಲು. ಡಾವ್ ಹೇರ್ ಫಾಲ್ ರೆಸ್ಕ್ಯೂ.
ಸ್ಪರ್ಶಂಗಂತೂ ಕೂದ್ಲು ಒರೆಸಿದಷ್ಟು ಸಾಲದು. ಈಗ ಉದ್ರೋದೇ ಇಲ್ವಲ್ಲ. ಶ್ರೀದೇವಿ ಆಂಟಿ ಪೋಸ್ ಕೊಟ್ಟಿದ್ದು ಕೊಟ್ಟಿದ್ದೆ, ಫೋಟೋ ತೆಗೆದಿದ್ದು ತೆಗೆದಿದ್ದೆ. ನಿಜ ತಾನೆ, ದಟ್ಟವಾದ ಕೂದ್ಲು ನೀಡೋ ಸಂತೋಷನ ಮಾತ್ನಲ್ಲಿ ಅಳೆಯಕ್ಕಾಗತ್ತಾ? ಇಂದುಲೇಖ ಭೃಂಗ ಆಯಿಲ್, ತೆಳ್ಳಗಾಗುತ್ತಿರುವ ಕೂದಲಿಗೂ ಬೋಳಾಗುತ್ತಿರುವ ಮುಂದಲೆಗೂ. 7 ಗಂಟೆಗೆ ಮನೆಗೆ ಹೋದ್ರೆ 8 ಗಂಟೆಗೆ ಸಾಕ್ಷಿ ಚಾಪೆ ಕೆಳಗೆ ತೂರಿದ್ರೆ ಇವನು ಚಾಪೆ ಮೇಲೆ ಕೂತ್ಕೊಂಡ್ ಬಿಡ್ತಾನೆ. ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ. ಬಲು ಅಪರೂಪ ನಮ್ ಜೋಡಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ ನಿಮ್ಮ ಜೀ ಕನ್ನಡದಲ್ಲಿ. ಇನ್ನೊಂದು ಚಿಕ್ಕ ವಿರಾಮದ ನಂತರ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಅದುವೇ ಓಂಕಾರ ನೇರ ಪ್ರಸಾರಕ್ಕೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಹೊಸಪೇಟೆಯಿಂದ ಚೆನ್ನಮ್ಮ ಹಾಗೂ ಭೋಗೇಶ್ ದಂಪತಿಗಳು ಪ್ರಶ್ನೆಯೊಂದನ್ನ ಇಟ್ಟಿದ್ರು ಪತ್ರದ ಮುಖೇನ. ಬನ್ನಿ ಗುರುಜಿ ಅವರನ್ನ ಕೇಳೋಣ. ಗುರುಜಿ, ವಿಶೇಷವಾಗಿ ತುಂಬಾ ನೊಂದುತ್ತಾ ಬರ್ದಿದ್ರ ತಾಯಿ, ನನಗೂ ನೋವಾಗ್ತಿದೆ. ಒಂದು ಹುಟ್ಟಿದ ಹಬ್ಬದ ದಿನ ಅದು ಮಾನಸಿಕವಾಗಿ ನೊಂದಿರತಕ್ಕಂಥ ಒಬ್ಬ ಹುಡುಗನನ್ನ ಹುಟ್ಟಿದ ಹಬ್ಬದ ದಿನವೇ ಸ್ನೇಹಿತರಿಂದ ಅಥವಾ ಮತ್ತಿತರರಿಂದ ವಂಚನೆಗೊಳಗಾಗಿ ಅವನ ಒಂದು ಪ್ರಾಣ ಹೋಗುವಂತೆ ಮಾಡಿ ಆ ಒಂದು ದೇಹವನ್ನು ಮನೆಗೆ ಸಿಕ್ಕಿರೋ ಥರ ಮಾಡಿದ್ದಾರೆ ಅಂತಂದರೆ ಖಂಡಿತ ನಿಮ್ಮ ಕಷ್ಟ ಎಷ್ಟು ಮಟ್ಟಿಗೆ ಭಗವಂತನ ತಲುಪಿರುತ್ತೆ ನಂಗೆ ಅರ್ಥ ಆಯಿತು. ತುಂಬ ನೋವು. ಇದರ ಬಗ್ಗೆ ನಾನು ಸಹ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಿಮಗೆ ಯಾರು ದ್ರೋಹ ಮಾಡಿದ್ರು, ಯಾರು ಬೇಕು ಅಂತ ಈ ರೀತಿ ಮಾಡ್ತಿದ್ರೋ ಅವ್ರು ಖಂಡಿತ ಒಳ್ಳೆಯದಾಗೋದಿಲ್ಲ, ಅದು ಸತ್ಯ. ನಿಮ್ಗೆ ಒಳ್ಳೇದಾಗಲಿಮ್ಮ, ಆದರೆ ಮನೆಯಲ್ಲಿ ನೀವು ಹೇಳಿದಿರಿ ಯಾಕೆ ಹಿಂಗೆ ಆಗ್ತಿದೆ ಅಂತ. ಜೈ ಮಹಾಕಾಳ. ನೋಡಿ ತಾಯಿ, ಇದು ನಿಮ್ಮ ಜನ್ಮಜಾತಕದಲ್ಲಿ ಇವ್ರು ಏನಾಗ್ತಿದೆ, 6-3 ಸ್ಥಾನ ತೋರಿಸ್ತಿದೆ. ಎಕ್ಸಾಕ್ಟಾಗಿ 2002 ಇಸ್ವಿನಲ್ಲಿ ನೀವೊಂದು ಜಾಗವನ್ನು ಖರೀದಿ ಮಾಡಿದ್ರಿ. ಎಲ್ಲೋ ಸೈಟ್ ಆಗ್ಬೋದು ಅಥವಾ ಮತ್ತೊಂದಾಗ್ಬೋದು, ಏನೋ ಭೂಮಿಗೆ ಸಂಬಂಧಪಟ್ಟಿರೋ ಏನೋ ಚೇಂಜಸ್ ಮಾಡಿದ್ರ. ಅಲ್ಲಿ ಒಂದು ಪ್ರಾಬ್ಲಮ್ ಅನ್ನೋದು ಕಾಣಿಸ್ತದೆ, ಭೂವಿವಾದ ಅಥವಾ ಭೂಮಿಗೆ ಸಂಬಂಧಪಟ್ಟಿರೋ ತೊಂದರೆ ಆಯಿತು. ಎರಡನೇದಾಗಿ, ಭಾರೀ ಮೊತ್ತದ ಹಣವನ್ನು ನಿಮ್ಮ ಮನೆಯಿಂದ ಯಾವನೋ ಒಬ್ಬ ಸ್ನೇಹಿತ ಮತ್ತೊಬ್ಬ ವಂಚನೆ ಮಾಡ್ದ. ಅದಾದ ನಂತರ ಈ ಒಂದು ತೊಂದರೆ ಆಗಿರುವಂಥದ್ದು ಕುಟುಂಬದಲ್ಲಿ. ಇದೆಲ್ಲ ಆಗ್ತಿರೋಂಥಕ್ಕದ್ದು ಜನರ ದೃಷ್ಟಿ. ಎರಡನೇದಾಗಿ, ನಿಮ್ಮಲ್ಲಿ ಬೇರೆಯವ್ರ ವಿಚಾರಕ್ಕೆ ತಲೆ ಹಾಕ್ಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ಅದು ಎಂಥ ಕಷ್ಟದ ವ್ಯಕ್ತಿ ಬಂದರೂ ಸಹ ಫ್ರೀಯಾಗಿ ಏನಾದರೂ ದಾನ ಮಾಡಿಬಿಡಿ, ಸಾಲ ಅಂತ ನಿಮ್ಮ ಜೀವನದಲ್ಲಿ ನೀವು ಕೊಡೋಕ್ಕೆ ಹೋಗ್ಬೇಡಿ. ಮತ್ತು ಯಾರನ್ನ ಎಲ್ಲಿರಬೇಕೋ ಅಷ್ಟರಲ್ಲೇ ಇಟ್ಟಿರಿ. ಜಾಸ್ತಿ ಜನರ ಜೊತೆ ಬೆರೆದು ನೀವು ಎಲ್ಲರಿಗೂ ಅಡ್ವೈಸ್ ಮಾಡಿ ಕೊನೆಗೆ ನೀವೇ ಶತ್ರುಗಳಾಗಿದ್ದೀರ ತಾಯಿ. ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು ನಿಮ್ಮ ವಿಚಾರವಾಗಿ, ನಾನು ಯಾವ ವಿಚಾರದಲ್ಲಿ ಹೇಳಿದ್ದೀನಿ ಅಂತ ಕೆಲವೊಂದು ಮಾಹಿತಿಗಳನ್ನು ಮಾಧ್ಯಮದಲ್ಲಿ ನಾವು ಹೇಳೋ ಆಗಿಲ್ಲ. ಆದರೂ ಸಹ ಈ ಒಂದು ವಿಚಾರದಲ್ಲಿ ನಾನು ನೋಡೋದಾದರೆ, ನಿಮ್ಮ ಜೀವನದಲ್ಲಿ ಮತ್ತೆ ಯಾವತ್ತಿಗೂ ಇಂಥ ಒಂದು ದುಸ್ಥಿತಿಗಳು ಬರಬಾರ್ದು. ನಿಮ್ಗೆ ಯಾರು ತೊಂದರೆ ಮಾಡಿದ್ರೋ ಅವರೆಲ್ಲರೂ ಆ ಪರಿಸ್ಥಿತಿಗೆ ಹೋಗ್ಬೇಕು ಅಂದರೆ ಒಂದು ಅದ್ಭುತವಾದ ತಂತ್ರ ಪ್ರಯೋಗ. ಒಂದು ಬೂದು ಕುಂಬಳಕಾಯಿ ತಗೊಳ್ಳಿ. ಒಂದು ಬೂದು ಕುಂಬಳಕಾಯಿನ ಭಾನುವಾರದ ದಿನವೇ ತರಬೇಕು, ನಾಳೆ ಹೋಗಿ ಬೂದು ಕುಂಬಳಕಾಯಿ ತೊಗೊಂಬನ್ನಿ. ಬೂದು ಕುಂಬಳಕಾಯಿಯನ್ನು ನಾವು ತೊಟ್ಟು ಮೇಲೆ ಬರೋ ಥರ ಇಡ್ತೀವಿ. ಅದನ್ನು ನೀವೇನು ಮಾಡಬೇಕು, ಆ ತೊಟ್ಟನ್ನು ಕಟ್ ಮಾಡಿಬಿಟ್ಟು ಅದನ್ನ ಉಲ್ಟಾ ಮಾಡಬೇಕು. ಬೂದು ಕುಂಬಳಕಾಯಿನ ಒಂದು ಉಲ್ಟಾ ಮಾಡಬೇಕು. ಒಂದು ಊಟದೆಲೆಯಲ್ಲಿ ಆ ಒಂದು ಹಾಕ್ಬಿಡ್ಬೇಕು, ಇಸ್ತ್ರಿ ಎಲೆ ಅಂತ ಹೇಳ್ತೀವಿ, ಆ ಒಂದು ಎಲೆನೇ ಆಗಿರಬೇಕು. ಮುತ್ತುಕದ ಎಲೆಯಿಂದ ಮಾಡಿರ್ತಕ್ಕಂಥ ಊಟದೆಲೆ, ಮಾಮೂಲಿ ಯಾವ್ಯಾವ ಎಲೆಯಿಂದಲ್ಲ, ಮುತ್ತುಕದ ಎಲೆಯಿಂದ ಮಾಡಿರ್ತಕ್ಕಂಥ ಊಟದೆಲೆ ಮೇಲೆ ಸ್ವಲ್ಪ 3 ಹಿಡಿಯಷ್ಟು ನಿಮ್ಮ ಮನೆಯವ್ರ ಕೈಯಲ್ಲಿ 3 ಬೊಗಸೆಯಷ್ಟು ಅಕ್ಕಿ ಹಾಕ್ಸಿ ಅದ್ರ ಮೇಲೆ ಉಲ್ಟಾ ಆ ಒಂದು ಇದನ್ನು ಇಡಿ. ಅದ್ರ ಮೇಲೆ ಒಂದು ಮಣ್ಣಿನ ಹಣತೆ ತೊಗೋಬೇಕು, ಆ ಮಣ್ಣಿನ ಹಣತೆ ಅದ್ರ ಮೇಲೆ ಇಟ್ಬಿಡಿ. ಅದರಲ್ಲಿ
ಎಳ್ಳೆಣ್ಣೆ ಒಂದು ಸ್ವಲ್ಪ, ಮತ್ತು ಹರಳೆಣ್ಣೆ, ಹರಳೆಣ್ಣೆ ಗೊತ್ತಾಗುತ್ತೆ ತಲೆಗೆ ಹಾಕೊಳ್ಳೋದು ಮಕ್ಕಳಿಗೆ ಹಚ್ಚುವಂಥದ್ದು, ಹರಳೆಣ್ಣೆ ಒಂದು ಸ್ವಲ್ಪ, ಮತ್ತು ಬೇರೆ ಇನ್ನಿತರ ಕಡಲೆಕಾಯಿ ಎಣ್ಣೆ ಯಾವುದಾದ್ರೂ ಸರಿ, ಈ ಮೂರೇ ಎಣ್ಣೆಯನ್ನು ಮಿಶ್ರಣ ಮಾಡಿ ಅಲ್ಲಿ ದೀಪವನ್ನು ಹಚ್ಚಬೇಕು. ಭಾನುವಾರ ಹಚ್ಚಬೇಕು. ನಂತರ ಶನಿವಾರ ಆ ಕುಂಬಳಕಾಯಿಯನ್ನು ತೆಗೆದು ಆ ಕುಂಬಳಕಾಯಿನ ನೇರವಾಗಿ ಯಾವುದಾದ್ರೂ ದೇವಿ ದೇವಸ್ಥಾನ ಹತ್ರ ದೇವಿಗೆ ಇಳೆ ತೆಗೆದುಬಿಟ್ಟು ಅಲ್ಲಿ ಒಡೆದ್ಬಿಟ್ಟು ಬಂದ್ಬಿಡೋವಂಥದ್ದು. ಕರೆಕ್ಟಾಗಿ ಒಂದು ತಿಂಗಳಿಗೆ ಒಂದು ವಾರಕ್ಕೊಂದು ಸಲ ಒಂದು 16 ವಾರ ಮಾಡಿ, ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾರು ದ್ರೋಹ ಮಾಡಿದ್ರು ಆ ಮತ್ತೆ ಅವರು ಆ ಪರಿಸ್ಥಿತಿಗೆ ಬರ್ತಾರೆ, ನಿಮ್ಗೆ ಇದರಲ್ಲಿ ಅನುಕೂಲ ಆಗುತ್ತೆ. ನಿಮ್ಮ ಜೀವನದಲ್ಲಿ ಯಾರು ತಪ್ಪು ಮಾಡಿದ್ರು, ಯಾರು ನಮಗೆ ಈ ರೀತಿ ಮೋಸ ಮಾಡಿದ್ರು ಅನ್ನೋದು ನಿಮಗೆ ಕಣ್ಣಲ್ಲಿ ನೀವು ನೋಡಬಹುದು ತಾಯಿ. ಆದರೆ ಇದನ್ನು ಮಾಡ್ಕೊಂಬಿಡಿ, ಶತ್ರುಗಳು ನಾಯಿಗಳ ರೂಪದಲ್ಲಿ ಮನೆ ಹತ್ರ ಇರ್ತಾರೆ, ಯಾವತ್ತಿಗೂ ಅವರಿಂದ ನಿಮ್ಗೆ ವಂಚನೆ ಆಗೋದಿಲ್ಲ. ಇದು ತಂತ್ರ ಪ್ರಯೋಗ, ಇದು ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗ್ಬೇಡಿ. ಸ್ವಾರ್ಥಕ್ಕಂತೂ ಇದನ್ನು ಪ್ರಯೋಗ ಮಾಡಬಾರ್ದು. ನೀವು ನೋವು ತಿಂದಿದ್ದೀರಾ ಇದು ಗೊತ್ತಾಗಲಿ ನಿಮಗೆ ಏನೋ ಒಂದು ವಿಚಾರದಲ್ಲಿ ನಾನು ತಿಳಿಸಿದ್ದೀನಿ. ಒಳ್ಳೇದಾಗಲಿ ತಾಯಿ, ಇದನ್ನು ಫಾಲೋ ಮಾಡಿ. ಖಂಡಿತ ಶುಭವಾರ್ತೆಯಲ್ಲಿ ಮತ್ತೊಮ್ಮೆ ಪತ್ರ ಬರೀರಿ. ನಮಸ್ತೆ ಗುರುಜಿ. ಇನ್ನೊಂದು ಪತ್ರ ತಿಪ್ಪಮ್ಮ ಅವರು ಬರೆದಿದ್ದಾರೆ, ಚಿತ್ರದುರ್ಗದಿಂದ ಈ ಒಂದು ಪತ್ರ ಬಂದಿದೆ. ಗುರುಜಿ, ಮನೆಯಲ್ಲಿ ಉದ್ಯೋಗಕ್ಕೆ ನಾವು ತುಂಬ ಹುಡುಕಾಟ ಮಾಡ್ತಾ ಇದ್ದೀನಿ, ಸ್ಟಾಫ್ ನರ್ಸ್ ಟ್ರೈನಿಂಗ್ನ ಮಾಡ್ಕೊಂಡಿದ್ದೀನಿ, ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳು, ಆರ್ಥಿಕ ಪರಿಸ್ಥಿತಿ ಹದಗೆಡಕ್ಕೂ ಮುಂಚೆ ಏನಾದರೂ ಒಂದು ಪರಿಹಾರ ಸೂಚಿಸ್ಕೊಡಿ, ನನಗೆ ಉದ್ಯೋಗ ಸಿಗುತ್ತಾ, ಗುತ್ತಿಗೆ ಆಧಾರದ ಮೇಲಾದರೂ ನನಗೆ ಒಂದು ಉದ್ಯೋಗ ಸಿಗುತ್ತಾ, ಸರ್ಕಾರಿ ನೌಕರಿ ನನಗೆ ಆಗ್ಬರುತ್ತಾ ಅಂತ ಕೇಳ್ತಿದ್ದಾರೆ. ಯಾವುದೇ ರೀತಿಯಾದಂಥ ಡೀಟೇಲ್ಸ್ ತಿಳಿಸಿಲ್ಲ ಗುರುಜಿ. ಡೀಟೇಲ್ಸ್ ಇಲ್ಲ, ನೋಡೋಣ. ರಮಲಶಾಸ್ತ್ರ ಇದೆ, ಸರ್ಕಾರಿ ಉದ್ಯೋಗ ಇಲ್ಲಮ್ಮ ನಿನ್ನ ಜೀವನದಲ್ಲಿ, ಯಾವ್ದಾದ್ರೂ ಗುತ್ತಿಗೆ ಕೆಲಸ ಅಥವಾ ನೀನು ಬೇರೆ ಕೆಲಸ ಸಿಗ್ಬೋದು. ಆದರೆ ನಿನ್ನ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಸ್ವಲ್ಪ ರಾಹು ಕೂತಿದ್ದಾನೆ, ಶನಿ ದೃಷ್ಟಿ ಇದೆ, ಅಂದರೆ ಮೇಷರಾಶಿನಿಂದಾಗಿರುತ್ತೆ ಜನ್ಮತಃ. ಸಪ್ತಮ ಶನಿ ರಾಹು ಇದ್ದಾನೆ, ಸ್ವಲ್ಪ ಜಾಗ್ರತೆ ವಹಿಸು. ಮೂರನೇ ಮನೆಯಲ್ಲಿ ಗುರು ಕೂತಿರ್ತಕ್ಕಂಥದ್ದು, ಮೇ ಕಳೆದ ನಂತರ ಗುರು ನಾಲ್ಕನೇ ಚನಕ್ಕೆ ಉತ್ತರ ಸ್ಥಾನಕ್ಕೆ ಚತುಸ್ಥಾನಕ್ಕೆ ಬರ್ತಾ ಇರ್ತಾನೆ. ಆಗ ಈಗಲೂ ಶನಿ ಮತ್ತು ಗುರು ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ 5ನೇ ಮನೆಗೆ. ಸ್ವಲ್ಪ ಪರವಾಗಿಲ್ಲ, ಆದರೂ ಸ್ವಲ್ಪ ಮಾನಸಿಕ ನೆಮ್ಮದಿ ಇಲ್ಲ. ನೀನು ಕಂಟಿನ್ಯೂಸ್ ಆಗಿ 18 ದಿನಗಳ ಕಾಲ ಸತತವಾಗಿ ನವಗ್ರಹಗಳನ್ನು ಪ್ರದಕ್ಷಿಣೆ ಮಾಡಿ ಒಂದು ತೆಂಗಿನಕಾಯಿನ ಪ್ರತಿನಿತ್ಯ ದಾನ ಕೊಡು. ಈ 18 ದಿನ ಕಳೆದ ತಕ್ಷಣ ಒಳ್ಳೆ ಉದ್ಯೋಗ ಸಿಗುತ್ತೆ, ಒಳ್ಳೇದಾಗುತ್ತೆ ತಾಯಿ. ನಮಸ್ತೆ ಗುರುಜಿ. ಇನ್ನೊಂದು ಪತ್ರ ಬೆಂಗಳೂರಿನಿಂದ ಬಂದಿದೆ, ಲತಾ ಅವರು ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ಮೇಷರಾಶಿ ಭರಣಿ ನಕ್ಷತ್ರ ಅಂತ ಹೇಳ್ತಾರೆ, ಸಿಂಹ ಲಗ್ನದಲ್ಲಿ ಜನನ, ಉದ್ಯೋಗ ಸಮಸ್ಯೆ ತುಂಬಾ ಕಾಡ್ತಾ ಇದೆ, ಯಾವಾಗ ನನಗೆ ಉದ್ಯೋಗ ಸಿಗುತ್ತೆ? ಪ್ರತಿ ಸಮಯವೂ ಕೂಡ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟಾಗ 2 ಅಥವಾ 3 ತಿಂಗಳು ಆ ಒಂದು ಉದ್ಯೋಗದಲ್ಲಿ ಇರ್ತೀನಿ, ನಂತರ ಬದಲಾವಣೆ ಆಗ್ತಾ ಇದೆ, ಏನಾದರೂ ಒಂದು ಪರಿಹಾರ ಸೂಚಿಸಿ ಅಂತ ಕೇಳ್ತಿದ್ದಾರೆ. ಜೈ ಮಹಾಕಾಳಿ. ಉದ್ಯೋಗ ಸಮಸ್ಯೆನ ಇಟ್ಟಿದ್ರಿ. ಉದ್ಯೋಗ ಸ್ಥಾನದಲ್ಲಿ ಉದ್ಯೋಗ ಸ್ಥಾನನೇ ದ್ವಿತ್ವಭಾವ ಸ್ಥಾನ. ಸ್ಥಿರ ಉದ್ಯೋಗ ಇಲ್ಲ, ಚರ ಉದ್ಯೋಗ ಇಲ್ಲ, ದ್ವಿಸ್ವಭಾವ. ಹೋದ್ರೆ ಅಲ್ಲಿ ಇರ್ಬೋದು, ಇದ್ರೇನು ಆಚೆಗೆ ಹೋಗ್ಬೋದು. ನೋಡಿ, ಈ ದ್ವಿಸ್ವಭಾವಗಳಿದ್ದಾಗ ಇದೇ ರೀತಿ ಆಗುವಂಥದ್ದು. ಸ್ಥಿರ ಉದ್ಯೋಗ, ಸ್ಥಿರ ಸ್ಥಾನ ಆಗಿದ್ರೆ ಸ್ಥಿರ ಉದ್ಯೋಗ ಇರುತ್ತೆ, ಚರ ರಾಶಿ ಆಗಿದ್ರೆ ಚರಸ್ಥಾನದೆಲ್ಲ ಆಗುತ್ತೆ. ದ್ವಿಸ್ವಭಾವದಲ್ಲಿದ್ದಾಗ ಅಲ್ಲ 6 ತಿಂಗಳು ಮಾಡ್ತೀರ, 3 ತಿಂಗಳು ಬಿಟ್ಟು ಹೋಗ್ತೀರ, ಖಾಲಿ ಇರ್ತಾರೆ, ಮತ್ತೆ 6 ತಿಂಗಳು ಮಾಡ್ತೀರ, 3 ತಿಂಗಳು ಬಿಟ್ಟು ಹೋಗ್ತೀರ, ಖಾಲಿ ಇರ್ತಾರೆ, ಈ ರೀತಿ ಆಗೋದು. ಉದ್ಯೋಗ ಸ್ಥಾನವೇ ಅಂಥದ್ದಾಗಿರ್ಬೇಕಾದ್ರೆ ಆ ರೀತಿ ತೊಂದರೆಗಳಾಗುವಂಥದ್ದು. ಅದನ್ನು ವಿಶೇಷವಾಗಿ ನೀವೇನು ಮಾಡಬೇಕು, ಪ್ರತಿ ಮಂಗಳವಾರ ಒಂದು 11 ನಿಂಬೆಹಣ್ಣನ್ನು ತಗೊಳ್ಳಿ. ಆ 11 ನಿಂಬೆಹಣ್ಣಲ್ಲಿ ನಿಮ್ಮ ಮನೆಗೆ ಅಥವಾ ನಿಮಗೆ ಇಳೆ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ನಂತರ ಒಂದು ಹಾರವನ್ನು ಮಾಡಬೇಕು. ಹಾರವನ್ನು ಮಾಡಿ 11 ನಿಂಬೆಹಣ್ಣಿಂದ ಮಾಡಿರ್ತಕ್ಕಂಥ ಒಂದು ಹಾರವನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಟ್ಬಿಡಿ. ಮತ್ತು ಕೆಂಪು ಕಲ್ಸಕ್ಕರೆಯನ್ನು ಅಲ್ಲಿ ಬರೋ ಭಕ್ತರಿಗೆ ಹಂಚೋ ಥರ ಪ್ರತಿ ಅಮಾವಾಸ್ಯ ದಿನ ಅಮಾವಾಸ್ಯೆಯನ್ನು ತಗೊಂಡೋಗಿ ಕೊಡಿ. ಪ್ರತಿ ಅಮಾವಾಸ್ಯನ ದುರ್ಗಾದೇವಿಸಲು ಕೆಂಪು ಕಲ್ಸಕ್ಕರೆಯನ್ನು ಮತ್ತು ಈ ಒಂದು ನಿಂಬೆಹಣ್ಣಿನ ಹಾರ ಒಂದು 16 ವಾರ ಮಾಡ್ಕೊಂಬಿಡಿ. ಸ್ಥಿರ ಉದ್ಯೋಗ ಆಗುತ್ತೆ. ವರ್ಷಕ್ಕೊಂದ್ಸಲ ನಿಮ್ಮ ಹುಟ್ಟಿದಬ್ಬದ ದಿನ ಯಾವುದಾದ್ರೂ ದುರ್ಗಾದೇವಿ ದೇವಸ್ಥಾನದಲ್ಲಿ 108 ನಿಂಬೆಹಣ್ಣಿನ ಒಂದು ಹಾರ ಹಾಕಿಸ್ತಾ ಇರಿ. ಖಂಡಿತವಾಗ್ಲೂ ಆ ವರ್ಷ ಪೂರ್ತಿ ಉದ್ಯೋಗದಲ್ಲಿ ಯಾವುದೂ ಸಮಸ್ಯೆ ಬರಲ್ಲ. ಒಳ್ಳೇದಾಗಲಿ. ನಮಸ್ತೆ ವೀಕ್ಷಕರೇ. ಇನ್ನೊಂದು ಪತ್ರವನ್ನು ನೋಡೋಣ. ಗುರುಜಿ, ಉಮೇಶ್ ಅವರು ಪತ್ರವನ್ನು ಬರೆದಿದ್ದಾರೆ, ಮದುವೆ ಆದಂಥ ದಿನಾಂಕವನ್ನು ಸೂಚಿಸಿದ್ದಾರೆ, 23/3/2006 ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಮನಸ್ಸಿಗೆ ನೆಗೆಟಿವ್ ಆಲೋಚನೆಗಳು ಬರ್ತಾ ಇರುತ್ತೆ, ನಕಾರಾತ್ಮಕ ಯೋಚನೆಗಳು ಬರುತ್ತೆ, ಮೂಢನಂಬಿಕೆ, ಕಲ್ಪನೆಗಳು, ವಿಚಿತ್ರವಾದಂಥ ಕನಸುಗಳು, ಇನ್ನು ಅನುಮಾನಗಳು, ಯೋಚನೆ ಈ ರೀತಿಯಾಗಿಯೇ ಆಗ್ತಾ ಇದೆ. ಗುರುಜಿ, ಯಾಕೆ ಹೀಗಾಗ್ತಿದೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮನೆಯಲ್ಲಿ ಕೂಡ 12 ವರ್ಷದವನಿದ್ದಾಗಂತ ಅಕ್ಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ತಂದೆ ತಾಯಿ ಅವರಿಗೆ ಅನಾರೋಗ್ಯ, ತುಂಬ ಈ ರೀತಿ ಮೂಢನಂಬಿಕೆ ಹಾಗೂ ವಿಚಿತ್ರ ಕಲ್ಪನೆಗಳಿಂದ ಈ ರೀತಿ ಆಗ್ತಿದೆಯಾ, ಯಾಕೆ ನನ್ನ ಜೀವನದಲ್ಲಿ ಈ ಪರಿಸ್ಥಿತಿ ಬರ್ತಿದೆ ಅಂತ ಕೇಳ್ತಿದ್ದಾರೆ. ಈ ಎಲ್ಲ ಮಾನಸಿಕ ಒತ್ತಡದಿಂದ ದುಡಿಯೋದ್ರ ಮೇಲೆ ಆಸೆ ಇಲ್ಲದಂತಾಗಿದೆ, ಏನಾದರೂ ಒಂದು ಪರಿಹಾರ ಸೂಚಿಸಿ ಅಂತ ಕೇಳ್ತಿದ್ದಾರೆ. ನೀನಿಟ್ಟಿರ್ತಕ್ಕಂಥ ಪ್ರಶ್ನೆ ನಿಜವಾದದ್ದೇ. ನೀನು ಮಾನಸಿಕವಾಗಿ ನೊಂದಿದೀಯಾ, ಅದಕ್ಕೆ ಈ ರೀತಿ ಆಗ್ತಿರ್ತಕ್ಕಂಥದ್ದು. ಪ್ರತಿ ಹುಣ್ಣಿಮೆ ದಿನ ಯಾವುದಾದ್ರೂ ನದಿ ತೀರಕ್ಕೆ ಹೋಗಿ, ಆ ನದಿ ತೀರಕ್ಕೆ ಹೋಗಿ
ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು, ಜೊತೆಯಲ್ಲಿ ಹೋಮ ದ್ರವ್ಯ ಅಂತ ಸಿಗುತ್ತೆ ಗಂಧಕಿ ಅಂಗಡಿಯಲ್ಲಿ, ಅದನ್ನು ಅಷ್ಟಮೂಲಿಕೆ ದ್ರವ್ಯಗಳು ಮಾಡಿರತಕ್ಕಂಥದ್ದು, ಅದನ್ನು ಆ ಎಳ್ಳೆಣ್ಣೆ ಜೊತೆ ಮಿಶ್ರಣ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಒಂದು ಸಿಪ್ಪೆ ಸುಲಿದ ಇರತಕ್ಕಂಥ ತೆಂಗಿನಕಾಯಿಯನ್ನು ತಲೆ ಮೇಲಿಂದ ಈಗ ಹಿಂದೆಗೆ ಬಿದ್ದು ಮೂರು ಸಳಿ ಮುಳುಗಿ ಎದ್ದು ಬಂದು ಆ ದಡದಲ್ಲಿ ಒಂದು ತುಪ್ಪದ ದೀಪ ಹಚ್ಬಿಟ್ಟು ಬನ್ನಿ. ಮೂರು ತಿಂಗಳು, ತಿಂಗಳಿಗೆ ಒಂದ್ಸಲಿ ಮೂರು ತಿಂಗಳು ಮಾಡಿ, ಖಂಡಿತವಾಗಲೂ ನಿಮಗೆ ಈ ಒಂದು ದೋಷ ನಿವಾರಣೆ ಆಗುತ್ತೆ. ಒಳ್ಳೆಯದಾಗಲಿ, ನಮಸ್ತೆ. ವೀಕ್ಷಕರೇನ, ಈ ದಿನದ ವಿಶೇಷ ಟಿಪ್ಸ್ ಕೇಳೋ ಸಮಯ ಆಗಿದೆ. ಗುರುಜಿ, ಈ ದಿನ ನಾವು ಏನನ್ನ ಮಾಡಿಕೊಂಡ್ರೆ ಒಳಿತು? ಆಶ್ಲೇಷ ನಕ್ಷತ್ರ, ಬುಧದಶೆ, ಶನಿವಾರ, ಅರ್ಧಮಾಷ್ಟಮ ಶನಿ ಬೇರೆ ನಡೀತಿದೆ. ಆಶ್ಲೇಷ ನಕ್ಷತ್ರದವರಿಗೆಲ್ಲ ಶನಿದೋಷ ಶನಿವಾರನೇ ಬಂದಿರತಕ್ಕಂಥದ್ದು. ಈ ವಿಶೇಷವಾಗಿ ಯಾರ್ಯಾರಿಗೆ ಶನಿ ಕಾಟ ಇದೆಯೋ, ಯಾರ್ಯಾರಿಗೆ ಉದ್ಯೋಗ ಸಮಸ್ಯೆಗಳಿದೆಯೋ, ಮತ್ತು ಶನಿಯ ಪ್ರಭಾವದಿಂದ ಮನೆಯಲ್ಲಿ ಮಂದಸ್ಥಿತಿ, ಯಾವಾಗಲೂ ಸೋಮೇರಿತನ, ಮತ್ತು ಯಾವಾಗಲೂ ಮನೆಯಲ್ಲಿ ಜಗಳಗಳಾಗುವಂಥದ್ದು, ರಕ್ತಪಾತಗಳನ್ನು ನೋಡುವಂಥದ್ದು, ಮನೆಯಲ್ಲಿ ತಿಗಣೆಗಳು ಬೀಳುವಂಥದ್ದು, ಮತ್ತು ಮನೆಯಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಾಗಲ್ಲ, ಕಮ್ಯುನಿಕೇಷನ್ ಗ್ಯಾಪ್. ಕೆಲವರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡ್ಬಿಟ್ಟಿರ್ತಾರೆ. ಮಗ ಒಬ್ಬಂದ್ರೂ, ತಾಯಿ ಒಂದ್ರೂ, ತಂದೆ ಒಂದ್ರೂ, ಡೈನಿಂಗ್ ಹಾಲ್ ಒಂದು ಜಾಗದಲ್ಲಿರುತ್ತೆ, ಆ ತಟ್ಟೆಗೆ ಹಾಕ್ಕೊಳ್ತಾರೆ, ಹೋಗ್ತಾರೆ ಕೂತ್ಕೊಂಡು ತಿಂತಾರೆ ಅಷ್ಟೇ, ರೂಮಿಂದ ಆಚೆಗೆ ಬರಲ್ಲ. ಅಲ್ಲಿ ಏನೇನು ನಡೀತಿ ಯಾರಿಗೂ ಗೊತ್ತಿರಲ್ಲ. ಸಾಕಷ್ಟು ಮನೆಗಳಲ್ಲಿ ಈ ರೀತಿಯಾಗಿ ಮೊದಲು ಕುಟುಂಬ ಅಧ್ವಾನ ಆಗ್ತಿರೋದು ಅಲ್ಲಿಂದ. ಅಂಥ ಕುಟುಂಬದಲ್ಲಿ ಸ್ವಲ್ಪ ಆಕರ್ಷಣೆ ಶಕ್ತಿ ಒಳ್ಳೇದಾಗಬೇಕು ಅನ್ನೋದಾದರೆ, ಇದನ್ನು ವಿಶೇಷವಾಗಿ ರಾಹುವಿನ ನಕ್ಷತ್ರ ಯಾವುದು, ಆಶ್ಲೇಷ ನಕ್ಷತ್ರ, ಸರ್ಪ ನಕ್ಷತ್ರ. ರಾಹುವಿನತ್ತ ಸೃಷ್ಟಿ ಮಾಡತಕ್ಕಂಥದ್ದು ನಿಂಬೆಹಣ್ಣು ನೋಡಿ, ನಿಂಬೆಹಣ್ಣು. ಇದನ್ನು ನೀವು ವಿಶೇಷವಾಗಿ ಒಂದು ನಿಂಬೆಹಣ್ಣು ತಗೊಳ್ಳಿ, ಮನೇಲಿ ಇದ್ದೇ ಇರುತ್ತೆ. ನಿಂಬೆಹಣ್ಣು ಅಂತಂದಿದ್ದ ತಕ್ಷಣ ಮನೇಲಿ ಈ ನಡುವೆ ಎಕ್ಸ್ಟ್ರಾ ಒಂದು ಫ್ರಿಜ್ಜಲ್ಲಿ ಒಂದು ನಿಂಬೆಹಣ್ಣು ಇದ್ರೂ ಏನು ಮಾಟ ಮಾಡಿಸಿದ್ರು ಅಂತಾರೆ. ಅಂಥ ಜನ ಆಗ್ಬಿಟ್ಟಿದೆ. ಇದನ್ನು ಒಂದು ನಿಂಬೆಹಣ್ಣನ್ನು ತಗೊಂಡು ನಿಮ್ಮ ಮನೆಗೆ ಇಳೆ ತೆಗಿಬೇಕು. ಇದು ಇವತ್ತು ಸಾಯಂಕಾಲ ಮಾಡಿ, ಇವತ್ತು ಸಾಯಂಕಾಲ ನಿಂಬೆಹಣ್ಣಲ್ಲಿ ಮನೆಗೆ ಈ ರೀತಿ ಮೂರು ಸರಿ ಇಳೆ ತೆಗೆದು, ಬಲಗೆ ಮೂರು ಸರಿ ಹಿಂಗೆ ಸುತ್ತಬೇಕು, ಎಡಗಡೆಗೆ ಮೂರು ಸರಿ ಹಿಂಗೆ ಸುತ್ತಬೇಕು, ಒಸಲಿಗೆ ಮೇಲೆ ಕೆಳಗಡೆ ಮೂರು ಸರಿ ಟಚ್ ಮಾಡಿ, ಅದನ್ನು ಹೊರಗಡೆಯಿಂದ ಹಾಗೆ ದಕ್ಷಿಣಕ್ಕೆ ನಿಮ್ಮ ಮನೆಯ ಸೌತ್ ಕಡೆಗೆ, ಅಂದರೆ ಆಗ್ನೇಯ ದಿಕ್ಕು, ಅಗ್ನಿ ಮೂಲೆ ಅಂತ ಹೇಳ್ತೀವಿ, ಆ ದಿಕ್ಕಿಗೆ ಅಥವಾ ಸೌತ್ ಡೈರೆಕ್ಷನಲ್ಲಿ ಎಲ್ಲಾದರೂ ಸರಿ ಒಂದು ಸ್ವಲ್ಪ ನೀರು, ಅದು ಬಿಸಿ ನೀರಾಗಿದ್ರೆ ಇನ್ನೂ ಒಳ್ಳೆಯದು. ಆ ಬಿಸಿ ನೀರು ಒಂದು ಗ್ಲಾಸಲ್ಲೋ, ಗಾಜಿನ ಗ್ಲಾಸಲ್ಲೋ, ಪ್ಲಾಸ್ಟಿಕ್ ಲೋಟದಲ್ಲೋ ಹಾಕಿ ಆ ಒಂದು ಬಿಸಿನೀರಿಗೆ ಇದನ್ನು ಹಾಕ್ಬಿಡ್ಬೇಕು. ಇದ್ರ ಮೇಲೆ ಸ್ವಲ್ಪ ಕುಂಕುಮ, ಅರಿಶಿನ ಹಾಕ್ಬಾರ್ದು, ಕೇವಲ ಕುಂಕುಮ ಮಾತ್ರ ಹಾಕಬೇಕು. ಹಾಕಿ ಅದ್ರ ಮೇಲೆ ಒಂದು ಕರ್ಪೂರ ಹಿಚ್ಚು ಹಚ್ಚಿಬಿಡಿ. ನೀರ ಮೇಲೆ ಉರಿಯುತ್ತೆ ಕರ್ಪೂರ ಹಿಟ್ಟು, ಬೆಂಕಿ ಹಚ್ಚಿ ಅಲ್ಲಿ ಬಂದ್ಬಿಡಿ ಅಷ್ಟೇ. ನಿಮ್ಮ ಮನೇಲಿರ್ತಕ್ಕಂಥ ದೃಷ್ಟಿದೋಷಗಳೆಲ್ಲವೂ, ಮನೇಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅಷ್ಟೂ ಅಲ್ಲಿ ಬಂದು ವಕ್ರಸ್ಥಾನದಲ್ಲಿ ಕೂತ್ಕೊಳ್ಳುತ್ತೆ. ನಾಳೆ ಭಾನುವಾರ ಅದನ್ನ ತೆಗೆದು ಹೊರಗಡೆ ಡಸ್ಟ್ಬಿನ್ಗೋ ಬಿಸಾಕ್ ಹೊರಗಡೆಯಿಂದ ಹಂಗೆ ಕಳಿಸ್ಬಿಡಿ ಅಷ್ಟೆ. ಸಿಂಪಲ್ ವಿಚಾರ. ಆದರೆ ಯಾರು ಮಾಡಿರ್ತಾರೋ ಅವ್ರು ಅದನ್ನು ಮುಟ್ಟಬಾರ್ದು, ಬೇರೆಯವ್ರು ತೆಗೆದು ಬಿಸಾಕ್ಬೇಕು. ಈ ರೀತಿ ಇವತ್ತು ನೀವು ಮಾಡಿದ್ರೆ ಕುಟುಂಬದಲ್ಲಿ ಏಕಾಗ್ರತೆ, ಎಳು ಒಬ್ಬರಿಗೊಬ್ಬರು ಹೊಂದಾಣಿಕೆ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಇನ್ನು ಮತ್ತಷ್ಟು ವಿಶೇಷ ನಾಳೆ ಸಂಚಿಕೆಯಲ್ಲಿ ಬೆಳಗ್ಗೆ ಎಕ್ಸಾಕ್ಟ್ ಪ್ರತಿದಿನ 8 ಗಂಟೆಗೆ ಇರುತ್ತೆ ಗೊತ್ತಲ್ಲ, 8 ಗಂಟೆಯಿಂದ 9:30 ಇರುತ್ತೆ. ಆದರೆ ಭಾನುವಾರ ಮಾತ್ರ 7 ರಿಂದ 8 ಗಂಟೆ ತನಕ ಇರುತ್ತೆ. ನಾಳೆ ಮಾನಸಿಕ ನೆಮ್ಮದಿ ಕುಟುಂಬದಲ್ಲಿ ನಿಮಗೆ ಅದ್ಭುತವಾದ ಒಂದು ಮಂತ್ರವನ್ನು ಉಪದೇಶ ಮಾಡ್ತಿದ್ದೀನಿ, ಆ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ಜೊತೆಯಲ್ಲಿ ಒಂದು ವಿಶೇಷವಾದ ಮುದ್ರೆಯನ್ನು ತೋರಿಸ್ತಿದ್ದೀನಿ, ಅದನ್ನ ಪ್ರಯೋಗ ಮಾಡ್ಕೊಳ್ಳಿ, ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನು ನೀವು ಪಡಿಬೋದು. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂಥ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದಕ್ಕಾಗಿ ವಂದನೆಗಳು. ಸರ್ವೇ ಜನ ಸುಖನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ, ಬ್ರಹ್ಮೋಸ್ಮಿ. ವೀಕ್ಷಕರೇ, ನಾಳೆ ಭಾನುವಾರ ಮಂತ್ರದ ಉಪದೇಶವನ್ನು ಪಡ್ಕೊಳ್ಳುವಂಥ ದಿನ. ನಾಳೆ ಮತ್ತೆ ಭೇಟಿಯಾಗೋಣ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.